ಈಗ ಇದೇನೊಂದು ಗಾದೆ ಇದೆ, ನಮ್ಮ ನೇರ ಪ್ರಸಾರ ನೋಡೋರಿಗೆ ಎಲ್ಲರಿಗೂ ಗೊತ್ತು, ನಮ್ಮದು ವಿಷಯ ಪಟ್ಟಿ ಒಳಗೆ ಯಾರ್ಯಾರು ಯಾವ್ಯಾವ ಮಾತಾಡ್ತಾರೆ ಬರೆದು ಕೊನೆಗೆ ನನ್ನ ಹೆಸರಿನ ಎದುರಿಗೆ ಶ್ರೀಕಾಂತ್ ಅವರು ಹರಿಕತೆ ಅಂತ ಬರೆದಿದ್ದಾರೆ. ನಾನು ಯಾಕೆಂದರೆ ಹೀಗೆ ಮಾತಾಡ್ತೀನಿ ಅಂತ ನೇರ ಇನ್ಫಾರ್ಮಲ್ ಆಗಿ ಮಾತಾಡ್ತೀನಿ. ಗಾದೆ ಏನಿದೆ ಅಂದರೆ, ಊರ ಮೇಲೆಲ್ಲ ಸುದ್ದಿ ಹೇಳಿ ಊಟ ಮಾಡದೆ ಹೋಗಿದ್ರಂತೆ, ಹಂಗಾಗಬಾರ್ದು. ನಾವು ಯಾರು ಅಂತ ಮೊದಲು ಹೇಳ್ತೀನಿ, ಯಾಕೆ ಸಾಕಷ್ಟು ಜನ ಹೊಸಬ್ರು ಇದ್ದೀರಿ. ನಾವು ಫಾರ್ಮ್ ಟಿ ವಿ ಅಂತ, ಶ್ರಮಜೀವಿ ಟೆಲಿವಿಷನ್ ಪ್ರೈವೇಟ್ ಲಿಮಿಟೆಡ್, ಮೂಲತಃ ನಮ್ದು ಇಲ್ಲೇ ಮಂಜುಣಿಯ ಹೊಸಗದ್ದೆ ಅಂತ ಬರುತ್ತೆ. ಸೊ ಸಾಕಷ್ಟು ಜನ ಪರಿಚಯ ಇದೆ, ಇನ್ನು ಹೊಸಬರಿಗೆ ಹೇಳಿದ್ದೀನಿ. ನಾವು ಓ ಟಿ 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 ವಿಯನ್ನು ಮಾಡಿದ್ದೀವಿ ಅಂದರೆ, ಈಗ ಹೆಂಗೆ ನೆಟ್ಫ್ಲಿಕ್ಸು, ಅಮೆಝಾನ್ ಪ್ರೈಮು ಎಲ್ಲ ಇದೆಯೋ ಅದೇ ಥರ ನಮ್ಮದು ಇಂಟರ್ನೆಟ್ ಮುಖಾಂತರ ನೋಡುವಂಥ ಒಂದು ಟಿ ವಿ ಚಾನಲ್ಲು. ದಿನಕ್ಕೆ ಎರಡು ರೆಕಾರ್ಡೆಡ್ ಕಾರ್ಯಕ್ರಮವನ್ನು ಕೊಡ್ತೀವಿ, ಎಲ್ಲ ಸಂಪೂರ್ಣ ಕನ್ನಡದಲ್ಲಿರುತ್ತೆ. ಆಮೇಲೆ ಪ್ರತಿದಿನ ಸಂಜೆ 6 ರಿಂದ 7 ಗಂಟೆ ನೇರ ಪ್ರಸಾರ. ಇವತ್ತು ಕೂಡ ನಾನು ನಮ್ಮ ಆದಿತ್ಯವಾರ ರಜೆ, ಇವತ್ತು ಕೂಡ ನಾನು ಇಲ್ಲಿಂದ ಸಂಜೆ 6 ರಿಂದ 7 ಗಂಟೆಗೆ ಸ್ಟುಡಿಯೋ ಜೊತೆ ಸಂಪರ್ಕ ಇಟ್ಕೊಂಡು ಬಹುತೇಕ ನಮ್ಮ ರಾಜ್ಯದ ಎಲ್ಲ ಭಾಗದ ಅಥವಾ ಹೊರದೇಶದಿಂದ ಕೂಡ ನಮಗೆ ಫೋನ್ ಕಾಲ್ಗಳು ಬರ್ತೀವಿ. ಈಗಾಗಲೇ ನೋಡೋರಿಗೆ ಗೊತ್ತು, ಇದೇ ಕೃಷಿ ಪ್ರಶ್ನೆಗೆ ಉತ್ತರ ಕೊಡ್ತಾ ಇರೋದು. ಇವರೆಲ್ಲರ ಸಹಕಾರ, ನನಗೆ ಅವತ್ತು ಗೊತ್ತಾಗಿಲ್ಲ ಅಂದರೆ ನಾನು ಪೆಂಡಿಂಗ್ ಇಟ್ಕೊಂಡು ಅದನ್ನು ಡಾಕ್ಟರ್ ವಿನಾಯಕ್ ಅವರಿಗೋ ಡಾಕ್ಟರ್ ವಿಜಯೇಂದ್ರ ಅವರಿಗೋ ಯಾರಿಗೋ ಕಳಿಸಿ ಮರುದಿನ ಉತ್ತರ ಹೇಳ್ತೀನಿ. ಆ ಥರ ಒಂದು ಸರ್ವಿಸನ್ನು ಈಗ ಕಳೆದ 20 ತಿಂಗಳುಗಳಿಂದ ನಾವು ನಡೆಸ್ಕೊಂಡು ಬಂದಿದ್ವಿ. ಸಂಪೂರ್ಣ ಕನ್ನಡದಲ್ಲಿ ನಮಗೆ ದೊಡ್ಡ ಪ್ರಮಾಣದ ವ್ಯೂವರ್ಶಿಪ್ ಬಂದಿದೆ. ಎಲ್ಲಿ ಏನು ಕೇಳಿದರೆ ನೇರವಾಗಿ ಪ್ರಾಕ್ಟಿಕಲ್ ನಮ್ಮ ಕಾರ್ಯಕ್ರಮ ನೋಡೋರಿಗೆ ಗೊತ್ತು, ಅದನ್ನು ಫಾರ್ಮ್ ಟಿ ವಿ ಅಂತೇಳಿ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಅಥವಾ ಆ್ಯಪ್ ಸ್ಟೋರ್ನಲ್ಲಿ ನಿಮಗೊಂದು ಫ್ರೀ ಆದಂಥ ಒಂದು ಆ್ಯಪ್ ಸಿಗುತ್ತೆ, ಅದನ್ನು ಹಾಕಿ ಅದರೊಳಗೆ ಎಲ್ಲ ಹಿಂದೆಲ್ಲ ಮಾಡಿದ್ದು ಕಾರ್ಯಕ್ರಮಗಳು ಕೂಡ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಭಾಳ ಸುಲಭವಾಗಿ ಕನ್ನಡದಲ್ಲಿದೆ. ನಮ್ಮ ಒಂದು ಸ್ಟ್ರಿಕ್ಟ್ ಕಂಡೀಷನ್ ಏನಂದರೆ, ನಮ್ಮದು ಏನೇ ಸೇವೆ, ಎಕ್ಸ್ಟ್ರಾ ಸೇವೆ ಬೇಕು, ಈ ಥರ ಅಡ್ರೆಸ್ಸು, ಫೋನ್ ನಂಬರು ಏನೇ ಬೇಕಿದ್ದರೂ ನಮ್ಮ ಫಾರ್ಮ್ ಟಿ ವಿ ಆ್ಯಪನ್ನು ಹಾಕಿ ಕಾರ್ಯಕ್ರಮ ನೋಡೋರಿಗೆ ಮಾತ್ರ ನಮ್ಮ ಸೇವೆ ಮತ್ತು ಉಚಿತ ಸೇವೆ. ಇದು ಒಂದು. ಆಮೇಲೆ ಈಗ ಬರುವ ಜೂನ್ ತಿಂಗಳಿಂದ ನಾವು ಫಾರ್ಮ್ ಟಿ ವಿ ಕಡೆಯಿಂದ, ಅಂದರೆ ಐ ಮೀನ್ ನಮ್ಮ ಶ್ರಮಜೀವಿಯಿಂದ, ಶ್ರಮಜೀವಿ ಹೇಳುವಂಥ ಒಂದು ಕೃಷಿ ಮಾಸಪತ್ರಿಕೆಯನ್ನು ಕನ್ನಡದಲ್ಲಿ ತರಕ್ಕೆ ತಯಾರಿ ಮಾಡಿದ್ದೀವಿ. ಇಡೀ ರಾಜ್ಯಕ್ಕೆ ಪ್ರಸಾರ ಇರುವಂಥ ಒಂದೇ ಒಂದು ಪತ್ರಿಕೆ ಕೃಷಿಗೆ ಸಂಬಂಧಪಟ್ಟಂತೆ ಇಲ್ಲ. ಅದು ಬೇರೆ ಬೇರೆ ಕಾರಣದಿಂದ ಒಳ್ಳೆ ಒಳ್ಳೆ ಅಡಿಕೆ ಪತ್ರಿಕೆ ಅಂತ ಒಳ್ಳೆ ಪತ್ರಿಕೆ ಇದ್ದರೂ ಕೂಡ ಅದು ಪ್ರಸಾರ ಬೇರೆ ಭಾಗಕ್ಕೆ ಹೋಗಲಿಲ್ಲ. ಬಟ್ ನಾವು ನಮ್ಮ ಟಿ ವಿ ಏನಿದೆ ಯಶಸ್ವಿಯಾಗಿ 20 ತಿಂಗಳಲ್ಲಿ ಇಡೀ ರಾಜ್ಯಕ್ಕೆ ಇಫೆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದೆ. ಹಾಗಾಗಿ ನಾವೇ ಮಾಡೋಣ, ಇನ್ನೇ ಬೇರೆಯವರಿಗೆ ಹೇಳೋದು ಅಂತ ಅಂಥೇಳಿ ನಾವೇ ಒಂದು ಕೃಷಿ ಮಾಸಪತ್ರಿಕೆಯನ್ನು ತರ್ತಾ ಇದ್ದೀವಿ. ಅದು ಇನ್ನೊಂದು ವಿಶೇಷ ಅಂತ ಕೇಳಿದರೆ ಫ್ರೀಯಾಗಿ ಕೊಡ್ತೀವಿ, ಡಿಜಿಟಲ್ ವರ್ಷನ್ನು ಫ್ರೀಯಾಗಿ ಕೊಡ್ತೀವಿ. ಆದರೆ ಪ್ರಿಂಟ್ ಬೇಕು ಅಂದರೆ ದುಡ್ಡು ಕೊಡಬೇಕು. ಬಟ್ ಅದೆಲ್ಲ ನಾವು ನಮ್ಮ ಅಡ್ವರ್ಟೈಸ್ಮೆಂಟ್ ಬೇಸ್ಡ್ ಮಾಡೆಲ್, ಹೆಂಗೆ ನಾವು ಈ ಟಿ ವಿಯನ್ನು ಫ್ರೀಯಾಗಿ ಕೊಡ್ತೀವಿ ಅದೇ ಥರ ಕೊಡ್ತೀವಿ. ಬಟ್ ವ್ಯವಸ್ಥಿತವಾಗಿ ಮಾಡ್ತೀವಿ. ಅಲ್ಲಿ ಏನಾಗುತ್ತೆ, ಇದೆಲ್ಲ ನೋಡಿ, ಈಗೆಲ್ಲ ಮಾತಾಡಿದ್ದು ಫೈನಲಿ ಮನೆಗೆ ಹೋಗುವಾಗ ನಾನೇನು ಮಾಡಲಿ, ತಲೆಗೆ ಹೋಗೋದಿಲ್ಲ, ಆ ಹೆಸರುಗಳೆಲ್ಲ ನಿಮಗೆ ಹೊಸತು. ಅದನ್ನು ಕಾಂಕ್ರೀಟಾಗಿ ಯಾರು ಒಬ್ಬರು ನೋಟ್ ಮಾಡಿ ಇಂಥವ್ರದ್ದೆಲ್ಲ ಮಾಹಿತಿಯನ್ನು ಒಂದು ಕಡೆ ಸ್ಟಾಕ್ ಮಾಡಿಡುವಂಥವ್ರು ಬೇಕೋ ಆ ಕೆಲಸ ನಾವು ಮಾಡ್ತಾ ಇದ್ದೀವಿ. ಆ ಒಂದೇ ಕಂಡೀಷನ್ನು, ನೀವು ನಮ್ಮ ನಿರಂತರ ವೀಕ್ಷಕರಾಗಬೇಕು. ನಿಮಗೆ ತೋಟಕ್ಕೆ ಪ್ರಾಬ್ಲಮ್ ಬಂದಾಗ ಫೋನ್ ಮಾಡಿದರೆ ನಾವು ಉತ್ತರ ಕೊಡೋದಿಲ್ಲ. ಆಮೇಲೆ ಈ ಕಾರಣಕ್ಕಾಗಿ ಇದೇನಾಯಿತು ಕೇಳಿದರೆ, ಪ್ರತಿದಿನ ನಮಗೆ ಇದೇ ಪ್ರಶ್ನೆ, ದಿನ ನೀವು ಸಂಜೆ ನಮ್ಮ ಕಾರ್ಯಕ್ರಮ ನೋಡೋರಿಗೆ ಗೊತ್ತು, ಎಲ್ಲೆಲ್ಲಿಂದ ಕ್ಯೂದಲ್ಲಿ ನಿಂತು ಪ್ರಶ್ನೆ ಕೇಳ್ತಾರೆ, ಬರೇ ಅಡಿಕೆ ಅಡಿಕೆ ಅಡಿಕೆ. ಚಿತ್ರದುರ್ಗದಿಂದ ಯಾವ ಕರ್ನಾಟಕಕ್ಕೆ ನಾವು ಆಂಧ್ರದಲ್ಲಿ ನೋಡಿದ್ದೀವಿ ಅಡಿಕೆ. ಅಲ್ಲಿ ಏನಾಗ್ತಾ ಇತ್ತು, ಅಡಿಕೆಗೆ ಹಂಗೆ ರೋಗ ಬಂದಿದೆ, ಹಿಂಗೆ ರೋಗ. ನಾನು ಮತ್ತೆ ನಮ್ಮ ವಿನಾಯಕ್ ಅಣ್ಣಗೆ ಫೋನ್ ಮಾಡಿ ಕೇಳೋದು, ಸಾಫ್ ಹೊಡಿ ಇಲ್ಲ ಪ್ರೊಪಿಕನಜೋಲ್ ಹೊಡಿ. ನನಗೂ ಅಲ್ಲಿ ಹಾಗಂತೆ ತಲೆ ಬಿಸಿ ಆಯಿತು, ತಲೆಯೆಲ್ಲ ಗೊಬ್ಬರ ಆಯಿತು. ಅದಕ್ಕೆ ನಾವೇ ಫಾರ್ಮ್ ಟಿ ವಿ ವಿಜ್ಞಾನಿಗಳು ಕೇಳಿದರೆ ಕಂಟ್ರೋಲ್ ಬರುತ್ತೆ ಅಂತ ಹೇಳ್ತಾರೆ, ರೈತರು ಕೇಳಿದರೆ ಇಲ್ಲ. ಅದಕ್ಕೆ ನಮಗೆ ಸಂಪರ್ಕ ಇದೆ, ಆ ಭಾಗದ್ದು ಬಂತು ಹೇಳ್ತಾರೆ. ಜನವರಿಯಲ್ಲಿ ಕೇಳಿದರೆ ಕಂಟ್ರೋಲ್ ಅಂತ ಹೇಳ್ತಾರೆ, ಮತ್ತು ಆಗಸ್ಟ್ನಲ್ಲಿ ಕೇಳಿದರೆ ಇಲ್ಲ ಕೈ ತಪ್ಪಿತು ಅಂತ ಹೇಳ್ತಾರೆ. ಈ ಏ ಯಾವ್ದು ಕರೆ ಅಂತೇಳಿ ನನಗೆ ಗೊತ್ತಾಗದೇ, ಇದೇ ವಿಜ್ಞಾನಿಗಳು ಸಿ ಪಿ ಸಿ ಆರ್ ಐ, ಆಮೇಲೆ ಸಿ ಸಿ ಆರ್ ಐ ಸೆಂಟ್ರಲ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ವಿಜ್ಞಾನಿಗಳು ಮತ್ತು ಶಿವಮೊಗ್ಗ ವಿಶ್ವವಿದ್ಯಾಲಯ, ಯಾಕೆಂದರೆ ಇವರೆಲ್ಲ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಇವರನ್ನು ಕರ್ಕೊಂಡು ವೇಣುಗೋಪಾಲ್ ಸರು ಮತ್ತು ಸ್ವತಂತ್ರ ವಿಜ್ಞಾನಿ ಇನ್ನೊಬ್ಬರು ಮಾಂತೇಶ್ ಪಾಟೀಲ್ ಅಂತವ್ರು ಕರ್ಕೊಂಡು, ನಾನು ಅದೇ ಕೃಷಿ ವಿಜ್ಞಾನದವನಾಗಿರೋದಕ್ಕೆ ಇವರಷ್ಟು ಸುಲಭ ನನ್ನ ಹತ್ರನೂ ಇವರು ಏನು ಹೇಳಿದರೆ ನಾನು ಅಲ್ಲೇ ಪ್ರಶ್ನೆ ಕೇಳ್ತೀನಿ. ಆಗ ನಿಮ್ಮೆಲ್ಲರ ಪರವಾಗಿ ನಾವು ಪ್ರವಾಸಕ್ಕೆ ಹೋದ್ವಿ, ಹೋಗಿ ಎಲ್ಲಿ ಫಸ್ಟ್ ಶುರು ಆಯಿತು, ಎರಡನೇ ವರ್ಷ ಎಲ್ಲಿ ಪ್ರಸಾರ ಆಯಿತು, ಮೂರನೇ ವರ್ಷ ಎಲ್ಲಿ ಪ್ರಸಾರ ಆಗ್ತಾ ಇದೆ. ಈ ಥರ ಜನವರಿಯಲ್ಲಿ ನಾವು 17, 18, 19, 3 ದಿನ ಪ್ರವಾಸ ಮಾಡಿ ಆ ವಿಡಿಯೋ ನಿಮಗೇನು ಕ್ಲಿಪ್, ನಾವು ಭಾಳ ಕಡೆ ಹೋಗಿದ್ದೀವಿ, ಅದರಲ್ಲಿ ಒಂದು ಸ್ಯಾಂಪಲ್ ಆಗಿ ನಿಮಗೆ ಒಂದು ಸ್ವಲ್ಪ ಕೊಟ್ಟೆ. ಸೊ ಅಲ್ಲಿ ಪರಿಸ್ಥಿತಿ ಭಾಳ ವಿಕೋಪಕ್ಕಿದೆ. ಈ ಒಂದು ನೆನ್ಪಿಟ್ಕೊಳ್ಳಿ, ಇಲ್ಲಿ ಏನಂದರೆ ಈ ವಿಜ್ಞಾನಿಗಳೆಲ್ಲ ಆಶಾವಾದಿಗಳು. ನಾವು ಮಾಧ್ಯಮದವರು, ನಾವು ಫಾರ್ಮ್ ಟಿ ವಿನವರು ನೆಗೆಟಿವ್ ಅಲ್ಲ, ಯಾಕೆಂದರೆ ಮಾಧ್ಯಮ ಅಂದ್ಕೊಂಡು ನೀವು ನೆಗೆಟಿವ್ ಅಂತ ಹೇಳ್ತೀರ ನಂಗೆ ಗೊತ್ತು. ನಾವು ವಾಸ್ತವವಾದಿಗಳು, ನಾವು ಹೆಚ್ಚು ರಿಯಲಿಸ್ಟಿಕ್ಕು. ಇವರು ಸ್ವಲ್ಪ ಆಶಾಭಾವನೆ ನಮಗೂ ಇದೆ, ಅವರಿಗೂ ಇರಬೇಕು, ಇರಲಿ. ಏನಕ್ಕೆ ನಾನು ಈ ಪ್ರಸ್ತಾಪ ಹೇಳ್ತೀನಿ, ನಾನು ಕೆಲವೊಂದಷ್ಟು ವಿಷಯ ನಾನು ಹೇಳೋದು ನೇರವಾಗಿ ಅದು ಅವ್ರು ಹೇಳಿದ್ದಕ್ಕೆ ವಿರುದ್ಧನೂ ಆಗುತ್ತೆ,
ಬಟ್ ಅದು ಪಾಯಿಂಟ್ ಅಲ್ಲ ಇದು ಚರ್ಚೆ ಆಗಬೇಕು ನಿಮಗೆ ಒಂದು ಸ್ಪಷ್ಟತೆ ಬರಲಿ ಅಂತೇಳಿ ಇಲ್ಲಿ ಹಾಂ ಇನ್ನೊಂದು ಮಧ್ಯದಲ್ಲಿ ಒಂದು ಬಂತು ನಮ್ಮದು ಇಲ್ಲಿ ಸಿರ್ಸಿನಲ್ಲಿ ಮಾಡೋಣ ಅಂತೇಳಿದರೆ ಬಹುತೇಕ ಜನರಿಗೆ ಇಂಟ್ರೆಸ್ಟ್ ಇರಲಿಲ್ಲ ಏನಕ್ಕೆ ಕೇಳಿದರೆ ಯಾರು ಬರೋದಿಲ್ಲ ರೀ ಅಲ್ಲಿ ಯಾರಿಗೆ ಆಸಕ್ತಿ ಇಲ್ಲ ಅಂತಲೇ ಹೇಳ್ತಾ ಇದ್ರು ಅದು ನಮಗೂ ಇತ್ತು ಆ ಭಾವನೆ ನಾನು ಹೇಳಿದೆ ಹಾಗೇನಿಲ್ಲ ನಮಗೆ 50 ಜನ 30 ಜನ ಇದ್ದರೂ ಸಾಕು ನಮ್ಮ ಕರ್ತವ್ಯ ಗುಂಡ್ವಾಳದಲ್ಲಿ ಹರಿಕೆಟ ಮಾಡ್ತಾರಲ್ಲ ಹಾಗೆ ನಮ್ಮ ಆಟ ನಾವು ಮಾಡೋದು ಯಾರು ಕೇಳಿಸ್ಕೊತಾರೆ ಬಿಡ್ತಾರೆ ಅದಕ್ಕೆ ನಾನೇನು ಮಾಡಲಿ ನಮ್ಮೂರಿದೆ ಈ ವಿನಾಯಕ ಹೆಗಡೆಯವರು ಇಲ್ಲಿಯವರೇ ಇನ್ನೊಬ್ಬರು ರವಿ ಭಟ್ ಅಂತ ಬರಬೇಕಿತ್ತು ಅವರು ಸಿರ್ಸಿನವರೇ ವಿಜಯೇಂದ್ರ ಹೆಗಡೆಯವರು ಇದೆಲ್ಲ ಈ ಏನು ಅಕಮುಖಂಡರಿದ್ದಾರೆ ಈ ರೋಗ ನಿಯಂತ್ರಣದಲ್ಲಿ ಅವರೆಲ್ಲ ಇಲ್ಲಿಯವರಿದ್ದಾರೆ ನಮ್ಮೂರಿನಲ್ಲೇ ನಾವು ಹೇಳಿಲ್ಲ ಅಂದ್ರೆ ಆಮೇಲೆ ನೀವು ಹೇಳಿದ್ರೆ ನಾನು ಮಾಡ್ತಿದ್ದೆ ಹೇಳುವಂಥ ಮಾತು ಬರಬಾರದು ಹೇಳೋ ಕಾರಣಕ್ಕೆ ಗುಂಡ್ವಾಳದಲ್ಲಿ ಅರಿಕೆಟ ಮಾಡಿದಂಗೆ ನಾವು ಮಾಡುವ ಯಾರ್ಯಾರು ಬರ್ತಾರೆ ಬರಲಿ ಅವರವ್ರ ಇಷ್ಟ ಯಾರಿಗೂ ಹೆಚ್ಚು ಪ್ರಚಾರ ಮಾಡಬೇಡಿ ಸುದ್ದಿ ವಾಟ್ಸಪ್ನಲ್ಲಿ ಹಾಕಿ ಆಸಕ್ತಿ ಇದ್ದವ್ರು ಬರ್ತಾರೆ ಕೈ ಹಿಡಿದು ಕರ್ಕೊಂಬರಾಗತ್ತೆ ಇಲ್ಲ ಅಂತ ಹೇಳಿದ್ವಿ ಬಟ್ ಚೆನ್ನಾಗಿದೆ ರೆಸ್ಪಾನ್ಸ್ ಚೆನ್ನಾಗಿದೆ ಬಟ್ ಏನೇ ಅದು ಇವರು ಮುಖಾಂತರ ಇನ್ನೊಂದು ಜನಕ್ಕೆ ಪ್ರಸಾರ ಆದರೆ ಸಾಕು ಸೊ ಇಲ್ಲಿ ಆಮೇಲೆ ಒಂದು ಮಾತು ಬಂತು ಆ ಇನ್ವಿಟೇಷನ್ ನಾನೇ ಬರೀತೀನಿ ಅಂತಂದೆ ಹೆದರಿಸ್ತೀನಿ ಅಂತೇಳಿ ನಾನು ಸಿರ್ಸಿಗೆ ಹೋಗಿ ಹೆದರ್ಸೋಕ್ಕೆ ಹೋಗ್ತಾ ಇದ್ದೀನಿ ಏನಕ್ಕೆ ಆ ಮಾತು ಅಂದರು ಕೆಲವು ವಿಜ್ಞಾನಿಗಳು ನನಗೆ ಸುಮಾರು ಕೈ ತೊಳೆದ್ರು ಏ ಕಂಟ್ರೋಲ್ ಇದ್ದಾರೆ ಇದಕ್ಕೆ ನೀವು ಯಾಕೆ ಹೆದರಿಸ್ತಾ ಇದ್ದೀರಾ ಫಾರ್ಮ್ ಟಿವಿನವರು ಒಂದು ಸ್ಪಷ್ಟ ಹೇಳ್ತೀನಿ ನಮಗೆ ವ್ಯೂವರ್ಶಿಪ್ ಕೂಡ ಈ ಮಲೆನಾಡಿನ ಭಾಗದಲ್ಲಿ ಅಷ್ಟೊಂದಿಲ್ಲ ಅದು ಅಲ್ಲಿ ಒಂದು ಎಜುಕೇಟೆಡ್ ಜನ ಇದ್ದಾರೆ ಅಥವಾ ಇಂಟೀರಿಯರು ಇದಕ್ಕೆ ನಿಮಗೆ ಇದಿಲ್ಲ ಇಂಟರ್ನೆಟ್ ಇಲ್ಲ ಅಥವಾ ಎಲ್ಲ ಎಜುಕೇಟೆಡ್ ಇದ್ದಾರೆ ಅವ್ರಿಗೆ ನಾವು ಮತ್ತು ಇನ್ನೆಲ್ಲೋ ಅಲ್ಲಿ ಕೂತ್ಕೊಂಡು ಕೊರೆಯೋದು ಅಗತ್ಯ ಇಲ್ಲ ಏನೇನು ಕಾರಣದಿಂದ ಮಲೆನಾಡಿನ ಒಂದು ಮೂರು ಜಿಲ್ಲೆಯಲ್ಲಿ ನಮ್ಮ ಅಂಥ ವ್ಯೂವರ್ಶಿಪ್ ಇಲ್ಲ ಆಗ ನಾವಿಲ್ಲಿ ಖರ್ಚು ಮಾಡಿ ಅಥವಾ ನಾವು ಬಂದು ಮಾಡಿ ನನಗೆ ಫಾರ್ಮ್ ಟಿವಿಗೆ ಏನೂ ಆಗಬೇಕಾಗಿದ್ದಿಲ್ಲ ಯಾವ ವ್ಯೂವರ್ಶಿಪ್ ಹೆಚ್ಚು ಹಾಗಾಗಿ ನಾವು ಹೆದರಿಸೋದು ಅಂತೇನಿಲ್ಲ ವಸ್ತುಸ್ಥಿತಿಯನ್ನು ಸ್ಪಷ್ಟವಾಗಿ ಹೇಳೋಣ ಆಮೇಲೆ ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ಅಂಥೇಳಿ ಈಗ ಇವತ್ತು ಬೆಳಗ್ಗೆ ಈಗ ನಾವು ಊಟದ ಹೊತ್ತಿನವರೆಗೆ ನಾವು ಒಂದು 10 ನಿಮಿಷ ತಗೋತೀನಿ ಆಮೇಲೆ ಊಟ ಮಾಡಿ ಮಧ್ಯಾಹ್ನ ಏನಿದ್ರು ಆಮೇಲೆ ಪ್ರಶ್ನೋತ್ತರಕ್ಕೆ ಅವಕಾಶ ಕೊಡೋಣ ಈಗಾಗಲಿಲ್ಲ ಮಧ್ಯಾಹ್ನ ಈ ಎಲೆ ಚುಕ್ಕಿ ಸಂಬಂಧಪಟ್ಟಂತ ಆಮೇಲೆ ಪರ್ಯಾಯ ಬೆಳೆಗಳ ಬಗ್ಗೆ ಮಾತಾಡ್ತೀವಿ ಹಾಗಾಗಿ ಎರಡೂ ಕೆಲಸ ಮಾಡ್ತೀವಿ ತೊಟ್ಲು ತೂಗೋದು ಮತ್ತು ಚೂಟದ್ದು ಎರಡೂ ಕೆಲಸ ನಾವೇ ಮಾಡ್ತೀವಿ ಈಗ ನೋಡಿ ಈಗ ಒಂದು ಕೆಲವೊಂದಷ್ಟು ವಿಷಯ ಹೇಳ್ತೀನಿ ವಿಜ್ಞಾನಿಗಳ ಶಿಫಾರಸ್ ಏನಿದೆ ಒಂದು ಸಾಮೂಹಿಕ ಸಿಂಪಡಣೆ ಮಾಡಬೇಕು ಇದೆಲ್ಲದರಲ್ಲೂ ಬರುತ್ತೆ ಈ ಮಾತು ಬರುತ್ತೆ ಇದು ಕಷ್ಟ ಸಾಧ್ಯ ಇದು ಎಲ್ಲ ಬೆಳೆಯಲ್ಲೂ ಬರುತ್ತೆ ಇದರಲ್ಲೂ ಕೂಡ ನಿಮಗೆ ಸಿಂಪಲ್ ಹೇಳ್ತೀನಿ ಸೀತಾರಾಮ ಸ್ಪ್ರೇ ಮಾಡ್ತಾನೆ ಈ ಕಡೆ ಸದಾನಂದ ಮಾಡ್ತಾನೆ ಮಧ್ಯದಲ್ಲಿದ್ದ ಗೋವಿಂದಬಾವ ಸ್ಪ್ರೇ ಮಾಡೋದಿಲ್ಲ ಏನಕ್ಕೆ ಅವನಿಗೆ ಮನೆಯಲ್ಲಿ ದುಡ್ಡಿದೆಯೋ ಅಥವಾ ಮನೆಯಲ್ಲಿ ಬೇರೆ ಕೆಲಸ ಇದೆಯೋ ಅಥವಾ ಮಕ್ಕಳು ದುಡ್ಡು ಕೊಡೋದು ಏನೋ ಕಾರಣದಿಂದ ಆಯಿತು ಹೌದು ಈ ಸೀತಾರಾಮ ಮತ್ತು ಇವನು ಸದಾನಂದ ಕೂಡಿ ಗೋವಿಂದಂದಕ್ಕೂ ಸ್ಪ್ರೇ ಮಾಡ್ತಾರೆ ಯಾಕೆ ಇವ್ರ ತೋಟಕ್ಕೆ ಬರುತ್ತೆ ಯಾಕೆಲ್ಲ ಕೊಚ್ಚುಪಾಲ್ ಇದೆ ನೆನ್ಪಿಟ್ಕೊಳ್ಳಿ ಕೊಚ್ಚುಪಾಲ್ ಎಲ್ಲ ಇವ್ರದ್ದು ಮೂರು ಬಣ್ಣ ಆಮೇಲೆ ಅವನ ಮೂರು ಬಣ್ಣ ಮತ್ತು ಇವಂದೇ ಮೂರು ಬಣ್ಣ ಬರ್ತದೆ ಇದೆಲ್ಲ ಇದು ವಸ್ತುಸ್ಥಿತಿ ಮಲೆನಾಡಲ್ಲಿ ಪರಿಸ್ಥಿತಿ ಆಯಿತು ಅಷ್ಟು ಮಾಡಿ ಗೋವಿಂದಂಗೂ ಇವರೇ ಇಬ್ಬರು ಸ್ಪ್ರೇ ಮಾಡಿದರೆ ಅಚ್ಚಕೇರಿ ಪರಮೇಶ್ವರ ಸ್ಪ್ರೇ ಮಾಡೋದಿಲ್ಲ ಏನು ಮಾಡ್ತೀರಿ ಇದು ಗಾಳಿನಲ್ಲಿ 10-10 ಕಿಲೋಮೀಟರ್ ಪ್ರಸಾರ ಆಗುತ್ತೆ ಅದು ಇವರಿಗೆಲ್ಲ ಗೊತ್ತು ಅನ್ನೋದು ಇದೆಲ್ಲ ಇವ್ರು ಹೇಳಿದ ತಪ್ಪು ಅಂತ ಹೇಳ್ತಾ ಇಲ್ಲ ಕಷ್ಟ ಸಾಧ್ಯ ಕಷ್ಟ ಸಾಧ್ಯ ನೀವು ನಿಯಂತ್ರಣಕ್ಕೆ ಬರುತ್ತಾ ನಮ್ಮೂರಿನಲ್ಲಿ ಕಂಟ್ರೋಲ್ ಯಾಕೆಂದರೆ ಇದೆಲ್ಲ ಆಗಿದೆ ನಾವೇನು ಮೂರು ದಿನ ಪ್ರವಾಸ ಮಾಡಿದ್ವಿ ಅಲ್ಲೆಲ್ಲ ಇದೆಲ್ಲ ಈಗ ನಾವು ಹೇಳಿದ್ದೆ ಸೈಕ್ಯುಲೇಟ್ ಆಗಿದೆ ಹಾಗಾಗಿ ಈ ಸಾಮೂಹಿಕ ಸಿಂಪಡಣೆ ಹೇಳೋದು ಕಷ್ಟ ಸಾಧ್ಯ ಇನ್ನು ಸರ್ಕಾರದಿಂದ ಸಿಂಪಡಣೆ ಅವೆಲ್ಲ ಆಗೋದಿಲ್ಲ ಸುಮ್ಮನೆ ಅಂಥವೆಲ್ಲ ನಾವು ಅದಕ್ಕೆ ನಾವು ಇನ್ವಿಟೇಷನ್ ಹೇಳಿದ್ವಿ ಅವೆಲ್ಲ ನಾವು ಮಾತಾಡೋದೇ ಬೇಡ ಅಂತ ಸರ್ಕಾರದಿಂದ ಸಿಂಪಡಣೆ ಹೇಳ್ಕೊಟ್ರೆ ಏನಾಗುತ್ತೆ ಡ್ರೋನ್ ಸ್ಪ್ರೇ ಬರುತ್ತೆ ಆಯಿತಾ ಅದಕ್ಕೆ ಇನ್ಯಾರಿಗೋ ಕಾಂಟ್ರಾಕ್ಟ್ ಬರುತ್ತೆ ಅಲ್ಲೇನೋ ಮತ್ತು 40% ಅಂತ ಅವೆಲ್ಲ ಆಗೋ ಕೆಲಸ ಅಲ್ಲ ಹಾಗಾಗಿ ಇದೇನಿದೆ ಸಾಮೂಹಿಕ ಸಿಂಪಡಣೆ ಆಗೋದಿಲ್ಲ ಅಥವಾ ಕಷ್ಟ ಸಾಧ್ಯ ಎರಡನೇದು ಬಯೋಸೆಕ್ಯೂರಿಟಿ ಮೆಸರ್ಸ್ ಇದು ವೈಜ್ಞಾನಿಕವಾಗಿ ನಾನು ಕೂಡ ಮಾತಾಡೋ ಹೇಳ್ತೀನಿ ಏನು ಹಂಗಾದ್ರೆ ಇಲ್ಲಿ ಸ್ಪಷ್ಟವಾಗಿ ಇವ್ರು ಹೇಳಿಲ್ಲ ಸ್ವಲ್ಪ ಮೆನ್ಷನ್ ಮಾಡಿದರು ರೋಗ ಪೀಡಿತ ಎಲ್ಲ ಭಾಗವನ್ನು ಸಂಪೂರ್ಣವಾಗಿ ತೆಗೆದು ತೋಟದಿಂದ ಆಚೆ ಹಾಕಿ ಸುಟ್ಟು ನಾಶಪಡಿಸಬೇಕು ಆಗ್ತದ ಯಾರು ಮಾಡ್ತೀರಿ ಹೇಳಿ ಒಂದು ಅಲ್ಲ ಮಾಡಬೇಕು ಒಂದು ಮಟ್ಟಕ್ಕೆ ಮಾಡಲೇಬೇಕು ಅಲ್ಲ ಗಜಾನ ಗಿಡವರೇ ಮಾಡಲೇಬೇಕು ಇಲ್ಲಾಂದರೆ ಅಡಿಕೆ ತೋಟ ಉಳಿಯೋದಿಲ್ಲ ಒಂದು ಮಟ್ಟಕ್ಕೆ ಮಾಡಬೇಕು ಆದರೆ ಸಂಪೂರ್ಣ ಸಾಧ್ಯ ಇಲ್ಲ ಏನಕ್ಕೆ ಅಂದರೆ ಗರಿಯನ್ನು ಕಟ್ ಮಾಡಬೇಕು ಒಣಗಿದ ಗರಿಯನ್ನು ಬಿದ್ದಿದ್ದನ್ನು ನೀವು ಎಳ್ಕೊಂಡು ಹೋಗಿ ಬೆಂಕಿ ಹಾಕ್ತೀರಿ ಅಂತ ಇಟ್ಕೊಳ್ಳೋ ಎಲ್ಲ ಮಾಡೋದಿಲ್ಲ ನನಗೆ ಗೊತ್ತು ಮಾಡ್ತೀರಿ ಅಂತ ಇಟ್ಕೊಳ್ಳುವ ಮೇಲಿದ್ದಿದ್ದು ಅರ್ಧಮರ್ಧವಾಗಿದ್ದು ಏನು ಮಾಡ್ತೀರಿ ಎಷ್ಟು ಸರಿ ನೀವು ಮರ ಹತ್ತಿ ಕಟ್ ಮಾಡ್ತೀರಿ ಆಗೋದಿಲ್ಲ ಆದರೂ ಒಂದು ಪ್ರಮಾಣಕ್ಕೆ ಮಾಡಬೇಕು ಆಮೇಲೆ ಡೆಬ್ರೀಸ್ ಎಲೆ ಚೂರು ಪಾರು ಪ್ರತಿಯೊಂದು ಈಗ ವಿಜಯೇಂದ್ರ ಅವರು ಹೇಳ್ತಾ ಇದ್ರು ಒಂದು ಜೀವಾಣು ಕೋಟಿ ಸಂಖ್ಯೆಯಲ್ಲಿ 2-3 ದಿನಕ್ಕೆ ಮಲ್ಟಿಪ್ಲೈ ಆಗಿಬಿಡುತ್ತೆ ಆ ವಾತಾವರಣ ಸರಿಯಾಗಿ ಸಿಕ್ಕರೆ ಎಷ್ಟು ಕಂಟ್ರೋಲ್ ಮಾಡ್ತೀರಿ ಆಮೇಲೆ ಇನ್ನೊಂದು ನೆನ್ಪಿಟ್ಕೊಳ್ಳಿ ಇವರು ಯಾರು ಮೆನ್ಷನ್ ಮಾಡಲಿಲ್ಲ ಆಲ್ಟರ್ನೇಟ್ ಹೋಸ್ಟ್ಗಳು 1000 ಇರ್ಬೋದು ಏಕೆಂದರೆ ಇಲ್ಲೇ ನೋಡಿ ಕಾಫಿ ಇದೆ ಕಾಳುಮೆಣಸು ಇದೆ ಎಲ್ಲದ್ರ ಮೇಲೂ ಕೊಲ್ಟೋಟ್ರೈಕಮ್ ಗ್ಲಿಯೋಸ್ಪೋರೈಡ್ಸ್ ಇದೆ ಆಮೇಲೆ ಅಷ್ಟಕ್ಕೂ ಯಾಕೆ ಅಡಿಕೆ ಮೇಲೇ ಅಡಿಕೆ ಸಿಂಗಾರ ಒಣಗುವ ಏನು ಡೈಬ್ಯಾಕ್ ಇದೆ ಅದು ಕೂಡ ಕೊಲ್ಟೋಟ್ರೈಕಮ್
ಅದು ಯಾವಾಗ ಯಾಕೋ ಅದರಲ್ಲೇನು ಜೀನ್ ಮ್ಯೂಟೇಷನ್ ಆಯಿತು ಅದು ವಿನಾಯಕ್ ಅವರು ಕೇಳಿದ್ರಿಲ್ಲ ಅಂತ ಹೇಳಿದರು ಅದು ಎಲೆಗೆ ಯಾವಾಗ ಜಂಪ್ ಆಯಿತು ಅಲ್ಲಿ ನಮಗೆ ಕುತ್ತಿಗೆಗೆ ಬಂದಿದೆ ಹಾಗ ಈ ರೋಗಾಣುನು ಹೊಸತಲ್ಲ ಯಾವತ್ತು ತೆಗಿತೀರಿ ನೀವು ಬಯೋ ಸೆಕ್ಯೂರಿಟಿ ಮೆಜರ್ಸ್ ಯಾವತ್ತು ಮಾಡ್ತೀರಿ ಆದರೂ ಒಂದು ಪ್ರಮಾಣಕ್ಕೆ ಅವ್ರು ಹೇಳಿದ್ದನ್ನು ನಾವು ಫಾಲೋ ಮಾಡಬೇಕು ಹಾಗಾಗಿ ಎರಡು ಎರಡು ಪಾಯಿಂಟ್ ಆಗಲಾರದ್ದಾಯಿತು ಒಂದು ಬಯೋ ಸೆಕ್ಯೂರಿಟಿ ಆಗೋದಿಲ್ಲ ಸಾಮೂಹಿಕ ಸಿಂಪಡಣೆ ಆಗೋದಿಲ್ಲ ಇವರೆಲ್ಲ ಮಾಡಿಸಿದ್ರು ಪಕ್ಕದ ಊರಿನಿಂದ ಬರ್ತದೆ ಅಲ್ಲಿಗೆ ನಮ್ಮ ಮಾಡಿದ್ದು ಹೊಳೆಯಲ್ಲಿ ಹೋಮ ಮಾಡ್ದಂಗೆ ಆಗ್ತದೆ ಆಮೇಲೆ ಸಿಂಪಡಣೆ ವೆಚ್ಚ ಈಗ ನಾವು ಒಂದು ಫಸ್ಟಿಗೆ ಸಂಸ್ಥೆ ಒಬ್ಬರು ಇವರು ಪ್ರಶಾಂತ್ ಹೆಬ್ಬಾರ್ ಅವರ ತೋಟಕ್ಕೆ ಹೋಗಿದ್ವಿ ಅವರು ಮೂರು ವರ್ಷದಿಂದ ಅವರದೇ ಎಗ್ರೋ ಶಾಪ್ ಕೂಡ ಇದೆ ಒಂದು ಸಿಂಪಡಣೆಗೆ ಒಂದು ಎಕರೆಗೆ ಏಳರಿಂದ ಹತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಕೆಮಿಕಲ್ ಖರ್ಚಲ್ಲ ಅಲ್ಲಿ ಕೆಮಿಕಲ್ ಖರ್ಚು ಭಾಳ ಇಲ್ಲ ಸಿಂಪಡಣೆ ಮಾಡೋರ ಖರ್ಚು ಒಂದು ಆ ಟೈಮ್ನಲ್ಲಿ ಎಲ್ಲರಿಗೂ ಬೇಕು ಎಲ್ಲಿಂದ ತರ್ತೀರಿ ಆಮೇಲೆ ಇನ್ನೊಂದಿದೆ ಡ್ರೋನಲ್ಲಿ ಸ್ಪ್ರೇ ಮಾಡ್ತೀರಿ ಒಂದು ಪ್ರೈವೇಟ್ ಕಂಪ್ನಿನೂ ಡ್ರೋನಲ್ಲಿ ಸ್ಪ್ರೇ ಮಾಡಿದರು ಅದು ಬೇಡ ಹೆಸರು ಕಂಪ್ನಿದು ಬೇಡ ಅಟರ್ ಫೇಲ್ಯೂರ್ ನೆಕ್ಸ್ಟ್ ಟೈಮ್ ಬಂದಾಗ ಅದು ನಾವು ತೋಟ ತೋರಿಸಿದ್ವಿ ನೋಡಿ ಅದೊಂದು ಒಂದು ಎಸ್ಟೇಟ್ ಅದು ಭಾಗ್ಯಲಕ್ಷ್ಮಿ ಧನಲಕ್ಷ್ಮಿ ಎಸ್ಟೇಟ್ ಅಂತೇಳಿ ಮರ ಎಲ್ಲ ಸಹಾಯಕ್ಕೆ ಬಂದಿದೆ ಏನಕ್ಕೆ ಕೇಳಿದರೆ ಈಗ ನೀವು ಹೇಳ್ದಂಗೆ ಟಿಲ್ಟ್ ಅಂತ ಇದು ಅದಕ್ಕಿಂತ ಅವ್ರು ಬೇರೆ ಗ್ರೂಪ್ಗಳನ್ನು ಮಾಡಿದ್ದಾರೆ ಇನ್ನೊಂದು ಇನ್ನೊಂದು ಯಾವುದದು ನೇಟಿವೋ ಗ್ರೂಪನ್ನು ಬಳಕೆ ಮಾಡಿದ್ದಾರೆ ಈಗ ನಾವೆಲ್ಲ ಟ್ರೈ ಮಾಡಿರೋದು ಅಜೋಲ್ ಅಜೋಲ್ ಗ್ರೂಪ್ಗಳೇ ನೀವು ಹೇಳಿದ್ದೆಲ್ಲದು ಅಜೋಲ್ ಗ್ರೂಪ್ ಇದೆ ಅವರು ನೇಟಿವೋ ಟ್ರೈ ಮಾಡಿದ್ದಾರೆ ಪ್ರೈವೇಟ್ ಕಂಪ್ನಿ ಅದು ಒಂದು ಮಟ್ಟ ಕಂಟ್ರೋಲಿಗೆ ಬರುತ್ತೆ ಇವೆಲ್ಲ ಆದರೆ ಅದು ಡ್ರೋನಲ್ಲಿ ಮಾಡಿದಾಗ ಸಿಸ್ಟಮಿಕ್ಕು ಕೆಳಗಡೆ ಎಲೆಗೆ ಹೆಚ್ಚಿರೋದೆ ಕೆಳಗಡೆ ಎಲೆ ಮೇಲೆ ಮೇಲ್ಗಡೆ ಇಲ್ಲ ಡ್ರೋನ್ ಸಿಂಪಲ್ ಆಗುತ್ತಲ್ಲ ಮಾಡಿದರು ಅವರು ಎರಡನೇ ವರ್ಷ ಬಿಟ್ಟರು ಹಾಗಾಗಿ ಏನಾಗಿದೆ ಈ ಅದು ಒಂದು ಸಿಂಪಡಣೆಗೆ ಇವರು ಎಂಟು ಸಾರಿ ಸ್ಪ್ರೇ ಮಾಡಿದ್ದಾರೆ ಯಾರೋ ಸಂಶಯ ಇವರು ಎಕರೆಗೆ 50,000 ಖರ್ಚಾಗಿದೆ ಅವರದು 60 ಕ್ವಿಂಟಲ್ ಅಡಿಕೆ ಆಗುವಂಥ ತೋಟದಲ್ಲಿ ಈ ವರ್ಷ 3 ಕ್ವಿಂಟಲ್ ಆಗಿದೆ 3-5 ಕ್ವಿಂಟಲ್ ಆಗಿದೆ ಇವ್ರನ್ನ ಮತ್ತೆ ಆಮೇಲೆ ಇನ್ನೊಂದು ಹೇಳ್ತೀನಿ ಆ ತೋಟದಲ್ಲಿ ಈಗ ಅದಕ್ಕೆ ನಾನು ಅದಕ್ಕೊಂದು ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ ನಾವು ನೋಡಿದಲ್ಲಿ ಏನಂದರೆ ನೋಡಿ ಈಗ ಇವರೆಲ್ಲ ಹೇಳಿದ್ರಲ್ವಾ ಸರಿಯಾಗಿ ತೋಟ ಇಟ್ಕೋಬೇಕು ಉತ್ತಮ ತೋಟದಲ್ಲಿ ಬಂದಿದೆ ಸಾಮೂಹಿಕವಾಗಿ ಈಗ ಯಾರೋ ಹೇಳಿದರು ಎಲ್ಲ ತೋಟಕ್ಕೆ ಇಂಡಿಸ್ಕ್ರಿಮಿನೇಟ್ ಆಗಿ ಬಂದಿದೆ ಉತ್ತಮ ತೋಟ ಇವ್ರದ್ದು ಡಾಕ್ಟರ್ ವೀರೇಂದ್ರ ಗೌಡ ಅವ್ರ ತೋಟ ಸೂಪರ್ ಆಗಿದೆ ಹಳೆ ಒಂದು 6-8 ವರ್ಷದ ತೋಟ ಕಾಲು ಚೆನ್ನಾಗಿದೆ ಮರ ಭಾಳ ಹೆಲ್ದಿ ಆಗಿದೆ ಸರಿಯಾಗಿ ಬಾರಿಸಿದೆ ಆಮೇಲೆ ಸಾವಯವ ತೋಟ ಇದೇ ನಮ್ಮ ಆನಂದ್ ಅವರ ಕಲೀಗು ಅರುಣ್ ಕುಮಾರ್ ಅವರು ಸಂಪೂರ್ಣ ಸಾವಯವ ತೋಟ ಇವತ್ತಿನವರೆಗೆ ಏನು ಸ್ಪ್ರೇ ಮಾಡಿಲ್ಲ ಅಲ್ಲೂ ಕೂಡ ಬಂದಿದೆ ಇನ್ನೂ ಅಂಥ ತೀವ್ರ ಆಗಿಲ್ಲ ಆಮೇಲೆ ಬಯಲು ತೋಟದಲ್ಲಿ ಬರಲಿಕ್ಕಿಲ್ಲ ಬರೀ ಗುಡ್ಡೆ ತೋಟದಲ್ಲಿ ಬರುತ್ತೆ ಅಂತ ನಾವು ಅಂದ್ಕೊಂಡು ನಾವು ಹೋಗಿದ್ವಿ ಇಲ್ಲ ಎಲ್ಲ ಕಡೆಯೂ ಬಂದಿದೆ ಗುಡ್ಡೆ ತೋಟದಲ್ಲಿ ವ್ಯಾಲಿನಲ್ಲಂತೂ ಸಖತ್ತಾಗಿ ಬಂದಿದೆ ಆಮೇಲೆ ಇನ್ನೊಂದು ಏನು ಕೇಳಿದೆ ತಂಪಿದ್ದು ತೋಟ ಮತ್ತು ಒಣ ತೋಟ ಇಲ್ಲಿ ನಮಗೆ ಎಷ್ಟೆಲ್ಲ ಸಮಸ್ಯೆ ಇದೆ ವೇಣುಗೋಪಾಲ್ ಸರ್ಗೆ ನಾನು ಹೇಳೋಕ್ಕೆ ನೆನಪು ಮಾಡೋಕ್ಕೆ ಇಷ್ಟಪಡ್ತೀನಿ ಹೆಬ್ಬಾರ್ ಅವರ ತೋಟದಲ್ಲಿ ಒಂದು ಇಳಿ ಅಂದರೆ ನಾನು ಏನಕ್ಕೆ ಹೇಳ್ತೀನಿ ಅಂದರೆ ಇದೆಲ್ಲ ಹಂಗಾದ್ರೆ ಆಗತ್ತಂತೆ ನನ್ನ ತೋಟಕ್ಕೆ ಬರೋದಿಲ್ಲಂತೆ ಅಂತೇಳಿ ನೀವು ಅಂದ್ಕೊಂಡಿದ್ದರೆ ಸುಳ್ಳು ನೆನ್ಪಿಟ್ಕೊಳ್ಳಿ ನಮ್ಮ ಮೇಲ್ನೋಟಕ್ಕೇನು ಎತ್ತರ ತೋಟದಲ್ಲಿ ಬರಬಾರ್ದು ಯಾಕೆಂದರೆ ಅಲ್ಲಿ ನೀರು ನೀಟಾಗಿ ಹರಿದು ಹೋಗ್ತದೆ ಜೌಳ ಆಗೋದಿಲ್ಲ ತಗ್ಗಿನ ತೋಟದಲ್ಲಿ ಜೌಳ ಹೆಚ್ಚಿಗೆ ಇರ್ತದೆ ಅಲ್ಲಿ ಹೆಚ್ಚಿಗೆ ಬಾಧಿಸ್ಬೇಕು ಇದೇ ಒಂದೇ ತೋಟದಲ್ಲಿ ನೀವು ನೋಡಿದ್ದೀರಿ ಆಮೇಲೆ ಸೇಮ್ ಪಿ ಎಚ್ ಇದೆ ಸಾಯಿಲ್ ಪಿ ಎಚ್ 6.1 ಏನೋ ಇದೆ ಒಂದು ಆಮೇಲೆ ಆರ್ಗ್ಯಾನಿಕ್ ಕಾರ್ಬನ್ 0.8 ಇದೆ ಸೇಮ್ ತೋಟ ಮೇಲ್ಗಡೆ ಹೆಚ್ಚಿಗೆ ಹೊಡೆದಿದೆ ರೋಗ ಅದೇ ಕಂಟಿನ್ಯೂಟಿಯಲ್ಲಿ ತಗ್ಗಿನ ತೋಟದಲ್ಲಿ ಕಡಿಮೆ ಇದೆ ಅದು ನಾವು ಇವತ್ತು ನೋಡಿದ್ದು ಅದೆಲ್ಲ ಮುಂದೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ನಾನು ಹೇಳೋದಕ್ಕೆ ಇಷ್ಟೇ ನಾಳೆ ದಿನ ಕೇಳಿದೆ ಇದು ಯಾವ ನಮ್ಮ ಲಾಜಿಕ್ ನಾನು ವೇಣುಗೋಪಾಲ್ ಸರ್ ಹೇಳ್ತಾರಂತ ನಿರೀಕ್ಷೆ ಮಾಡಿದೆ ಹೇಳಿಲ್ಲ ನಾವು ಸುಮಾರಷ್ಟು ಇದಿಷ್ಟು ಒಂದು ಆಮೇಲೆ ಕಳೆನಾಶಕ ಸಿಂಪಡಿಸಿದ ತೋಟದಲ್ಲಿ ಬಂದಿರುತ್ತೆ ಬೇರೆ ತೋಟದಲ್ಲಿ ಬಂದಿಲ್ಲ ಅಂತ ಅಂದ್ಕೊಂಡಿದ್ವಿ ಈಗ ಅರುಣ ಅವರು ಆನಂದ್ ಅವರು ಹೇಳಿದ್ರಲ್ವ ಆನಂದ್ ಅವ್ರ ಗಮನಕ್ಕೆ ತರ್ತೀನಿ ನಮ್ಮ ಭಾಗದಲ್ಲಿ ಈ ಸಿರ್ಸಿ ಭಾಗದಲ್ಲಿ ಕಳೆನಾಶಕದ ಬಳಕೆ ಇಲ್ಲ ನೀವು ಹೇಳ್ದಂಗೆ ಆ ಮಟ್ಟಕ್ಕೆ ಇಲ್ಲಿ ಯಾರೂ ಬಳಕೆ ಮಾಡ್ತಾ ಇಲ್ಲ ಎಲ್ಲೋ ಅಪರೂಪಕ್ಕೆ ಈಗ ಯಾರೋ ಒಬ್ಬೊಬ್ಬರು ಶುರು ಮಾಡಿದರೆ ಗೊತ್ತಿಲ್ಲ ಸೊ ಹಾಗಾಗಿ ನಾವು ಇನ್ನೊಂದು ಇಟ್ಕೊಂಡಿದ್ವಿ ಬರೇ ರಾಸಾಯನಿಕ ಗೊಬ್ಬರವನ್ನು ಹಾಕೋ ತೋಟದಲ್ಲಿ ಬಂದಿರುತ್ತೆ ಸಾವಯವ ತೋಟದಲ್ಲಿ ಬಂದಿರೋದ ಅದು ಸುಳ್ಳು ನಾವೊಂದು 5-8 ಪಾಯಿಂಟ್ಗಳನ್ನು ಇಟ್ಟುಕೊಂಡು ಪ್ರವಾಸಕ್ಕೆ ಹೋಗಿದ್ದೆ ಎಲ್ಲ ವಿಜ್ಞಾನಿಗಳ ಕೇಳಿವರೆಲ್ಲ ಅದ್ರ ಬಗ್ಗೆ ಒಂದು ಇನ್ವೆಸ್ಟಿಗೇಷನ್ ಮಾಡುವಾಗ ಅವ್ರಿಗೆ ಗೊತ್ತಿರ್ತೀವಲ್ಲ ಇಷ್ಟು ಪಾಯಿಂಟು ಫೇಲ್ ಆಗಿದೆ ಅಂದರೆ ಅಟ್ಲೀಸ್ಟ್ ಒಂದು ಮಟ್ಟಕ್ಕೆ ತೀರಾ ನಾವು ಡೀಪಾಗಿ ಹೋಗಿಲ್ಲ ಅಂದ್ರೂ ಸೊ ಹಾಗಾಗಿ ಇನ್ವೇರಿಯಬ್ಲಿ ಎಲ್ಲ ತೋಟಕ್ಕೂ ಬಂದಿದೆ ಆರ್ಗ್ಯಾನಿಕ್ ಸರ್ಟಿಫೈಡ್ ತೋಟಕ್ಕೂ ಬಂದಿದೆ ಆಮೇಲೆ ಬೇರೆ ಬೇರೆ ಏಜ್ ಗ್ರೂಪಿಗೆ ಬಂದಿದೆ ಒಂದೇ ತೋಟದಲ್ಲಿ ಬೇರೆ ಬೇರೆ ಏಜ್ ಗ್ರೂಪಿಗೂ ಬಂದಿದೆ ಅದು ಈಗ ಇಲ್ಲಿ ನೇರಲದ್ದ ತೋಟದಲ್ಲೂ ಅವರು ಹೇಳಿದರು ಹಾಗಾಗಿ ಇದು ಯಾವ ನಮ್ಮ ಲಾಜಿಕ್ಕು ಅಲ್ಲಿ ವರ್ಕ್ ಆಗಲಿಲ್ಲ ಆಮೇಲೆ ನಾನು ಇನ್ನೊಂದು ಒಂದು ಖರ್ಚಿನ ವಿಷಯ ಆಯಿತು ಇನ್ನೊಂದು ಪಾಯಿಂಟು ಎಲ್ಲ ಮರಕ್ಕೆ ಸಂಪೂರ್ಣವಾಗಿ ಸಾಮೂಹಿಕವಾಗಿ ಎಲ್ಲ ಮರಕ್ಕೂ ಸಿಂಪಡಣೆ ಮಾಡಬೇಕು ಆಗೋದಿಲ್ಲ ಈಗ ನಾವು ಮಳೆಗಾಲದಲ್ಲಿ ಕೊಳೆ ರೋಗಕ್ಕೆ ಹಾರಿ ಮರ ಹೊಡೆಯೋದಿಲ್ಲ ಏನಕ್ಕಿಂತ ಸಿಗೋದಿಲ್ಲ ಸಿಕ್ಕರೂ ಇಫೆಕ್ಟಿವ್ ಆಗೋದಿಲ್ಲ ಎಲ್ಲ ಗರಿ ಹೊಡಿಬೇಕು ನೆನ್ಪಿಟ್ಕೊಳ್ಳಿ ಈಗ ನೀವು ಇಲ್ಲಿಂದ ಅಡ್ಡಪಿರ್ಕಿ ಉದ್ದಪಿರ್ಕಿಯಲ್ಲಿ
ಯಾವುದೊಂದು ಗೊನೆ ಹೊಡಿತಿದ್ರಿ ಇದಂಗಲ್ಲ ಇಡೀ ಇದಕ್ಕೆ ಕವರ್ ಆಗಬೇಕು ಎಷ್ಟು ಆಳು ಬೇಕಾಗ್ಬೋದು ಎಷ್ಟು ಕೆಮಿಕಲ್ ಬೇಕಾಗ್ಬೋದು ನಾ ಇದು ಹೆದರ್ಸಕ್ಕೆ ಹೇಳ್ತಾ ಇಲ್ಲ ಇದೆಲ್ಲ ಪ್ರಾಕ್ಟಿಕಲ್ ಆಗೋದಿಲ್ಲ ಸಂಪೂರ್ಣ ಸಿಂಪರಣೆ ಮಾಡೋ ಎಲ್ಲ ತೋಟದ ಎಲ್ಲ ಮರಕ್ಕೆ ಆಗೋದಿಲ್ಲ ಆಮೇಲೆ ಇನ್ನೊಂದು ಹೇಳಿದ್ರು ಅವರು ಹಾಗೆ ಹೇಳಿದ್ದಕ್ಕೆ ಐದು ಬ್ಯಾರಲ್ ಬೇಕಾಗುವಲ್ಲಿ ಇಪ್ಪತ್ತು ಬ್ಯಾರಲ್ಲೂ ಹರಿಸಿದಾರಂತೆ ಯಾರು ಸಿಂಪರಣೆ ಮಾಡೋರು ಯಾಕೆಂದರೆ ಅವರಿಗೆ ಬ್ಯಾರಲ್ಲಿಗೆ ಇಂತಿಷ್ಟು ಅಂತ ಕೊಡಬೇಕು ನೀವು ಎಷ್ಟೆಲ್ಲ ಬ್ಯಾರಲ್ ಆಗ್ತದೆ ಅಂತ ಹೇಳಿದರೆ ನಾನು ನಾಳೆಯಿಂದ ಐದೇ ಹೊಡಿತೀನಿ ನಿಮ್ಮ ತೋಟ ಹಾಳಾದ್ರೆ ನಂಗೆ ಗೊತ್ತಿಲ್ಲ ಅಂತ ಹೆದರಿಸಿದ್ರಂತೆ ಅವ್ರು ಏನು ಮಾಡ್ಬೇಕು ಇವರು ಇವೆಲ್ಲ ಒಳಗಿನೊಳಗಿನ ಸಮಸ್ಯೆಗಳಿದೆ ಹಾಗಾಗಿ ಎಲ್ಲ ಮರಕ್ಕೆ ಸಿಂಪಡಣೆ ಮಾಡ್ತೀನಿ ಆದ್ರೆ ಒಂದು ಇದೆಲ್ಲ ಸಾಮಾನ್ಯವಾಗಿ ಸಿಸ್ಟಮಿಕ್ ಇದೆ ಅರ್ಧ ಭಾಗ ಕೊಡಿದ್ರೂ ಅಬ್ಸಾರ್ಬ್ ಆಗುತ್ತೆ ಈಗ ನೀವು ಇದ್ರಂಗೆ ಯಾವುದು ಬೋರ್ಡೋದಂಗೆ ಕಾಂಟ್ಯಾಕ್ಟ್ ಅಲ್ಲ ಇದು ಆಗ ಸ್ವಲ್ಪ ಮಟ್ಟಿಗೆ ವರ್ಕ್ ಆಗುತ್ತೆ ಅಂತ ಇಟ್ಕೊಳ್ಳೋಣ ಆಮೇಲೆ ಇನ್ನೊಂದು ನೋಡಿ ಇದೆಲ್ಲ ನಾನೊಬ್ಬ ವಿಜ್ಞಾನಿಯಾಗಿ ಈಗ ಇವರು ಸಿಪಿಸಿಆರ್ ವಿಜ್ಞಾನಿ ಆದರೆ ನಾನು ಹಿಂಗೆ ಹೇಳ್ತಿರ್ಲಿಲ್ಲ ಮುಂಚೆ ಹೇಳಿದ್ದಲ್ವ ನೀವು ಸಂಪೂರ್ಣ ಸಾಮೂಹಿಕ ಸಿಂಪಡಣೆ ಮಾಡಬೇಕು ಬಯೋ ಸೆಕ್ಯೂರಿಟಿ ಮೆಸರನ್ನು ತಗೋಬೇಕು ಎಲ್ಲ ಮರಗಳಿಗೂ ಸಿಂಪಡಣೆ ಮಾಡಬೇಕು ಸರಿಯಾದ ಸಮಯದಲ್ಲಿ ಸರಿಯಾದ ರಾಸಾಯನಿಕವನ್ನು ಸರಿಯಾದ ರೀತಿಯಲ್ಲಿ ಸಿಂಪಡಿಸಬೇಕು ಇದನ್ನು ನೀವು ಯಾರೂ ಮಾಡೋದಿಲ್ಲ ನಾನು ಮೊದಲೇ ಸ್ಟಾರ್ ಮಾರ್ಕ್ ಹಾಕಿದ್ದೀನಿ ನಾನು ಹೇಳಿದ್ದು ಅಂತೂ ಸರಿಯಾಗಿ ಮಾಡಲಿಲ್ಲ ನಿಮ್ಮ ರೋಗ ಕಂಟ್ರೋಲ್ ಆಗಲಿಲ್ಲ ನನ್ನ ಹತ್ರ ಕೇಳಬೇಡಿ ಏನು ಮಾಡ್ತೀರಿ ಈಗ ಆಗ್ತಾ ಇರೋದು ಅದೇ ಆಗ್ತಾ ಇರೋದು ಅದೇ ಅದು ಅವ್ರ ಕೈಯಲ್ಲಿಲ್ಲ ವಿಜ್ಞಾನಿಗಳ ಕೈ ಮೀರಿದ್ದಿದೆ ಅವ್ರನ್ನ ನಾವು ಬ್ಲೇಮ್ ಮಾಡೋಕ್ಕಾಗ್ತದೆ ಆಯಿತು ಇಷ್ಟೊಂದು ಕಂಟ್ರೋಲ್ ಕಂಡೀಷನಲ್ಲಿ ಮಾಡಿ ಕಂಟ್ರೋಲಿಗೆ ಬರ್ತದೆ ನಾನು ಹೇಳ್ತೀನಿ ಆಮೇಲೆ ಇನ್ನೊಂದು ಡಿಸೀಸ್ ಸೈಕಲ್ ರೋಗ ಚಕ್ರ ಅಲ್ಲಿ ನಿಮ್ಗೆ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಯಾಕೆ ನಾವು ಇದೆಲ್ಲ ಅಲ್ಲೆಲ್ಲ ಹೋಗಿ ಸ್ಟಡಿ ಮಾಡಿದ್ದೀವಿ ನಾನು ನಿರಂತರ ಅವ್ರ ಸಂಪರ್ಕದಲ್ಲಿ ಕೂಡ ಇದ್ದೀನಿ ಇವರು ಯಾರು ನಮ್ಮ ರೈತರು ಫಸ್ಟಿಗೆ ಬಂದಾಗ ಏನಾಯಿತು ಕೇಳಿದರೆ ಆಗಸ್ಟ್ ತಿಂಗಳು 2018 ಇದರಲ್ಲಿ ನಮ್ಮ ಮರಸಣಿಗೆ ಎಸ್ಟೇಟಲ್ಲಿ ಸಂಸದಲ್ಲಿ ಬಂತು ಘಟ್ಟದ ಬೈಕ್ಲಲ್ಲಿರೋದು ಅಲ್ಲಿ ಏನು ಕೇಳಿದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಎಲೆ ಚುಕ್ಕೆ ಬಂತು ಯಾರು ಭಾಳ ಸೀರಿಯಸ್ ತೊಗೊಳ್ಳಿಲ್ಲ ಏಕಾಏಕಿ ಸೆಪ್ಟೆಂಬರ್ ಎಂಡ್ ಹೇಳೋದ್ರೊಳಗೆ ಇಡೀ ಮರಕ್ಕೆ ಬಿತ್ತು ಆವಾಗ ಇವ್ರನ್ನ ಸಿ ಪಿ ಸಿ ಆರ್ ಆಯ್ದವ್ರನ್ನ ಇವ್ರನ್ನೆಲ್ಲ ಕರ್ಕೊಂಬಂದು ಏನು ಆವಾಗ ಇವರು ಐಸೋಲೇಟ್ ಮಾಡಿ ಅದು ಇದೆ ಅಂತೇಳಿ ಅದಕ್ಕೆ ರೆಕಮೆಂಡೇಷನ್ ಕೊಟ್ಟರು ಅಕ್ಟೋಬರ್ ಎಂಡು ಬೇಡ ನವಂಬರ್ ಹೊತ್ತಿಗೆ ಇಲ್ಲ ಆಮೇಲೆ ಏನಾಯಿತು ಕೇಳಿದರೆ ಎಲ್ಲ ಹಳೆಯ ಗರಿಗಳ ಮೇಲೆ ಅದು ಬರುತ್ತೆ ಈಗ ವೇಣುಗೋಪಾಲ್ ಸರ್ ಹೇಳ್ದಂಗೆ ಇದು ಸಿರೆಸೆನ್ಸ್ ಹಾರ್ಮೋನ್ ಬಿಡುಗಡೆ ಮಾಡುತ್ತೆ ಇದು ವಯಸ್ಸಾದ ಎಲೆಗಳ ಮೇಲೆ ಫಸ್ಟ್ ಬರುತ್ತೆ ಆಮೇಲೆ ಮೇಲೆ ಹೊಸ ಎಲೆಗಳಿಗೆ ಹಬ್ತಾ ಹೋಗ್ತದೆ ಸೊ ಹಾಗಾಗಿ ಏನು ಕೇಳಿದರೆ ಸೊಗೆ ಎಲ್ಲ ಬಿದ್ದೋಯ್ತು ಮರ ಎಲ್ಲ ಹಸರಾಯಿತು ರೋಗ ಹೋಯಿತು ಅಂತ ಸಮಾಧಾನ ಮಳೆಗಾಲದಲ್ಲಿ ಫಸ್ಟಿನ ವರ್ಷ ಹೇಳ್ತೀನಿ ಜೂನ್ ಇಲ್ಲ ಜುಲೈ ಇಲ್ಲ ಆಗಸ್ಟ್ದಲ್ಲಿ ಇಲ್ಲ ಎಲ್ಲ ತೋಟ ಚೆನ್ನಾಗಿದೆ ಕೊನೆ ಬಿಟ್ಟಿದೆ ಕಾಯಿ ಕಟ್ಟಿದೆ ಎಲ್ಲದೂ ಕರೆಕ್ಟ್ ಇದೆ ಸೆಪ್ಟೆಂಬರ್ದಲ್ಲಿ ಹೊಡಿತು ಬರೀ ಒಂದು ತಿಂಗಳದ ಅವಧಿನಲ್ಲಿ ಎಂಟೈರ್ ಮರಕ್ಕೆ ಎಂಟೈರ್ ತೋಟಕ್ಕೆ ಹೊಡೆದಿದೆ ಆಮೇಲೆ ಮಳೆ ಸ್ವಲ್ಪ ಕಂಟಿನ್ಯೂ ಆಯಿತು ಆ ವರ್ಷ ಅಕ್ಟೋಬರ್ ನವಂಬರ್ವರೆಗೆ ಅದರದ್ದು ಸ್ಪ್ರೆಡ್ಡಿಂಗು ಇತ್ತು ಈಗ ಎರಡು ವರ್ಷದಲ್ಲಿ ವರ್ಷ ನಡೀ ಅಂದರೆ ಬೇರೆ ಬೇರೆ ಕಾರಣಕ್ಕೆ ಅಥವಾ ಅದರಲ್ಲಿ ಸಣ್ಣ ಪುಟ್ಟ ಮ್ಯೂಟೇಷನ್ ಆಗ್ತದೋ ನನಗೂ ಬರೀ ಒಂದು ತಿಂಗಳ ಟೈಮ್ ಸಾಕಾಗೋದಿಲ್ಲ ಇಷ್ಟೆಲ್ಲ ತೋಟ ಇದೆ ಅಂತೇಳಿ ಅದೇ ಬದಲಾವಣೆ ಆಯಿತೋ ಗೊತ್ತಿಲ್ಲ ಯಾಕೆಂದರೆ ಕರೋನಾದಲ್ಲಿ ಹೆಂಗೆ ಬದಲಾವಣೆ ಆಗ್ತದೆ ನಾವು ನೋಡಿದ್ದೀವಿ ದಿನ ಹೊಸ ಹೊಸದು ಬರ್ತದೆ ಹಾಗೆ ಆದರೆ ಈಗೇನೋ ಒಂದು ಈಗ ಹೇಳ್ತೀನಿ ಇದೇ ಸಂದರ್ಭದಲ್ಲಿ ಏನಾಗ್ತಾ ಇದ್ದರೆ ಒಂದಿಷ್ಟು ನಾನು ಪೂರ್ತಿ ಹೆಸರು ಹೇಳೋದಿಲ್ಲ ಅರ್ಧ ಹೆಸರು ಹೇಳ್ತೀನಿ ಪೂರ್ತಿ ಹೆಸರು ಹೇಳೋಕ್ಕೆ ನನಗೆ ಧೈರ್ಯ ಇದೆ ಆದರೂ ಹೇಳ್ತೀನಿ ಡಾಕ್ಟ್ರು ಆಮೇಲೆ ಕೇರು ಸಿಲ್ವರು ಕಾಪರು ಪ್ಲ್ಯಾನೆಟ್ಟು ಸರ್ಫು ಈ ಥರದ ಒಂದಿಷ್ಟು ಬ್ರ್ಯಾಂಡ್ಗಳು ಸುಲಿಗೆ ಮಾಡ್ತಾ ಇದ್ದಾರೆ ಸುಲಿಗೆ ಏನು ಗೊತ್ತಾ ನಂದು ಹಾಕ್ರೆ ಕಂಟ್ರೋಲ್ ಬರುತ್ತೆ ಹೋಗಿ ಮೈಕ್ ಹಿಡಿಯೋದು ಇಲ್ಲೊಂದು ಟ್ರಿಕ್ ಇದೆ ಹೇಳ್ತೀನಿ ಕಂಟ್ರೋಲ್ ಬಂದಿದೆ ಅವ್ರು ಹಾಕಿದ್ದಕ್ಕೆ ಏನು ಗೊತ್ತಾ ಸೆಪ್ಟೆಂಬರ್ ನೀವು ಸೆಪ್ಟೆಂಬರ್ದಲ್ಲಿ ಫುಲ್ ರೋಗ ಬಂತು ಈಗ ಸಂಶಯದಲ್ಲಿ ಕೇಳಿದೆ ಇಲ್ಲ ಸೆಪ್ಟೆಂಬರ್ ಅಲ್ಲ ಸರ್ ಈ ಸರಿ ನಮಗೆ ಆಗಸ್ಟು ಜುಲೈದಿಂದನೇ ಕಂಡಿದೆ ಅಂತ ಹೇಳಿದರು ಜೊತೆಗೆ ಈ ವರ್ಷ ಸಂಶಯ ಆ ಭಾಗದಲ್ಲಿ ಇದಾಗ್ತಾ ಇಲ್ಲ ಸೆಟ್ಟಿಂಗ್ ಆಗ್ತಾ ಇಲ್ಲ ಆಗಿ ಉದುರ್ತಾ ಇದೆ ಅಂದರೆ ಫಿಸಿಯಾಲಜಿಕಲ್ ಸ್ಟ್ರೆಸ್ ಈ ಸತತ 3 ವರ್ಷದ್ದು ಸ್ಟ್ರೆಸ್ಸಿಂದ ಕಾಯೇ ಕಟ್ತಾ ಇಲ್ಲ ಇಲ್ಲಾಂದರೆ ನೆನ್ಪಿಟ್ಕೊಳ್ಳಿ ಕಾಯಿ ಕಟ್ತದೆ ರೋಗ ಬರ್ತದಲ್ವಾ ಬಂದು ನವಂಬರ್ ತಿಂಗಳಾಡೋದಕ್ಕೆ ರೋಗ ಹೋಯಿತು ಹೋಗಿ ಎಲ್ಲ ಮರ ಹಸರಾಗ್ತದೆ ನೀವು ಏಪ್ರಿಲ್ ಮೇದಲ್ಲಿ ಹೋಗ್ಕೊಂಡು ಹೋದರೆ ತೋಟದಲ್ಲಿ ರೋಗ ಇಲ್ಲ ಬೇಡ ಕೊನೆ ಪಕ್ಷ ನೀವು ಮೇಲಿಂದಕ್ಕೆ ನೋಡಿರಂತೆ ಎಲ್ಲ ಹಸರಾಗಿರುತ್ತೆ ಯಾಕೆಂದರೆ ಹೊಸ ಎಡೆ ಬಂದಿರುತ್ತೆ ಆವಾಗ ಕಾಯಿ ಕಟ್ಟಿ ಕಾಯಿ ದೊಡ್ಡಾಗಿ ಗೊನೆ ಬೆಳೀತಾ ಇರ್ತದೆ ನೀವು ಜೂನ್ ಜುಲೈ ಆಗಸ್ಟ್ ತಿಂಗಳಲ್ಲಿ ಎಲ್ಲ ಸರಿ ಇರುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಬರೀ ಒಂದು ತಿಂಗಳಲ್ಲಿ ಅಷ್ಟು ಕಾಯಿ ಉದುರಿದೆ ಒಂದು ತಿಂಗಳಲ್ಲಿ ನೀವು ಏನಾಯ್ತು ನೋಡೋದ್ರೊಳಗೆ ಈವನ್ ಕಾಯಿ ಮೇಲೆ ಚುಕ್ಕಿ ಬಂದು ಉದುರೋಗಿದೆ ಆವಾಗಿಂದ ಎಳೆ ಅಡಿಕೆ ಕುಯ್ಯಕ್ಕೆ ಬರ್ತದ ಅದನ್ನೇ ಸುಲಿದು ಪಾಪ ಏನೋ ಕೊಳೆ ಅಡಿಕೆ ಮಾಡಿದ್ದಾರೆ ಕೆಲವರು ಮಾಡೋರು ಮಾಡಿದ್ದಾರೆ ಅವ್ರದ್ದು 3 ಕ್ವಿಂಟಲ್ ಆಗಿರೋದು ಅದೇ ಕೊಳೆ ಅಡಿಕೆ ಯಾರದ್ದು ನಮ್ಮ ಪ್ರಸನ್ನ ಹೆಬ್ಬಾರ್ ಅವರದ್ದು ಆಯಿತಾ ಅಲ್ಲಿಗೆಲ್ಲ ಮರ ಖಾಲಿ ಆಯಿತು ಮರ ಉಳಿತು
ಮತ್ತೆ ನೀವೇನ್ಮಾಡ್ತೀರಿ, ಖಂಡು ಖಂಡಿದೆಲ್ಲ ಸ್ಪ್ರೇ ಮಾಡ್ತೀರಿ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ದಲ್ಲಿ, ಆವಾಗ ಈ ನೆಟ್ಟು ಪ್ಲ್ಯಾನೆಟ್ಟು ಗೆಟ್ಟು ಎಲ್ಲವೂ ಇರ್ತವೆ, ಅದೇ ಹೊತ್ತಿನಲ್ಲೇ ಒಂದಿಷ್ಟು ವ್ಯಾಪಾರ ಮಾಡ್ಕೊಳ್ಳೋದು ಟಾರ್ಗೆಟ್. ಆಮೇಲೆ ಏನಾಯಿತು, ಮತ್ತಿದೆ ಸೈಕಲ್ ರಿಪೀಟು, ಮತ್ತೆ ಬೇಸಿಗೆನಲ್ಲಿ ಕಾಯಿ ಬರ್ತದೆ, ಗೊನೆ ಕಟ್ತದೆ, ರೋಗ ಕಂಟ್ರೋಲ್ ಆಯಿತು, ಜೂನ್ ತಿಂಗಳ ಜುಲೈ ಆಗಸ್ಟ್ ಸೆಪ್ಟೆಂಬರ್ದಲ್ಲಿ ಬಿತ್ತು. ಇದೇ ಆಗ್ತಾ ಇದೆ 3-4 ವರ್ಷದಿಂದ. ಇಲ್ಲೊಂದು ಟ್ರಿಕ್ ಇದೆ ಸಣ್ಣದೇನು ಗೊತ್ತಾ, ಸೆಪ್ಟೆಂಬರ್ ಎಂಡ್ ಅಕ್ಟೋಬರ್ ಹೊತ್ತಿಗೆ ಮಳೆ ಕಡಿಮೆ ಆಗ್ತದೆ, ನಾರ್ಮಲಿ ಕಡಿಮೆ ಆಗ್ತದೆ, ನಿಮಗೆ ದೀಪಾವಳಿ ನಂತರ ಮಳೆ ಬೀಳೋದಿಲ್ಲ. ಈ ವರ್ಷ ನವಂಬರ್ ನಂತರ ಆಯಿತು, ಆ ಥರ ವಾತಾವರಣ ಸ್ಪಷ್ಟವಾಗಿ ಸೆಪ್ಟೆಂಬರ್ದಲ್ಲಿ ಮಳೆ ಮುಗಿಬೇಕು, ಅಕ್ಟೋಬರ್ದಿಂದ ಜನವರಿ 15ರವರೆಗೆ ಸ್ವಚ್ಛವಾದ ಚಳಿ ಬೀಳಬೇಕು, ಅಲ್ಲಿಂದ ಮುಂದೆ ಮೇ 15ರವರೆಗೆ ಪಕ್ಕಾ ಬಿಸಿಲು ಬೀಳಬೇಕು. ಇದಾದರೆ ಯಾವ ಕೆಮಿಕಲ್ ಇಲ್ಲದೇ ಈ ರೋಗ ಕಂಟ್ರೋಲಿಗೆ ಬರುತ್ತೆ. ಇದು ನಮ್ಮ ಒಂದು ಹೈಪೋಥಿಸಿಸು, ಯಾಕೆಂದರೆ ಈಗಾಗಲೇ ನಮ್ಮದು ಒಂದು 4-5 ಹೈಪೋಥಿಸಿಸ್ ಹೋಗಿದೆ, ಇದು 6ನೇದು ಹೈಪೋಥಿಸಿಸು, ಮೋಸ್ಟ್ಲಿ ಕಂಟ್ರೋಲಿಗೆ ಬರಬಹುದು. ಇಲ್ಲಿ ಒಂದು ಮಜಾ ಏನಿದೆ ಅಂದರೆ, ಸೆಪ್ಟೆಂಬರ್ ಎಂಡಿಗೆ ಸೆಪ್ಟೆಂಬರ್ದಲ್ಲಿ ನೀವು ತಲೆ ಬಿಸಿ ಮಾಡ್ಕೊಂಡು ಎಲ್ಲ ಕಂಡುಕೊಂಡವ್ರನ್ನ ಕೇಳ್ತಿರಲ್ವ, ಅಕ್ಟೋಬರ್ದಲ್ಲಿ ಅದ್ಯಾರೋ ಒಬ್ಬರು ಆ ಡೀಸೆಲ್ ಇದನ್ನ ಫಾಗರ್ ತಗೊಂಡು ಹೊಗೆ ಹಾಕಿದ್ದು ವಿಡಿಯೋ ನೋಡಿದೆ. ನೀವು ಏನೂ ಮಾಡಿ ಕೊನೆ ನೀವು ಅಕ್ಟೋಬರ್ 15ರ ನಂತರ ಪಾದುಕಾಶ್ರಮ ತೀರ್ಥ ಹೊಡೆದ್ರು ಕೂಡ ನಿಮ್ಮ ರೋಗ ಕಂಟ್ರೋಲಿಗೆ ಬರುತ್ತೆ. ಏನಕ್ಕೆ ಕೇಳಿದರೆ, ಬೇಡ ಅಂದರೂ ವಾತಾವರಣ ಬದಲಾಗಿರುತ್ತೆ, ನೀವು ಲಾಸ್ಟ್ ಯಾವ್ದು ಹೊಡೆದ್ರಲ್ವಾ, ತೀರ್ಥ ಹೊಡೆದ್ರಲ್ವಾ, ನಿಮ್ಗೆ ಅದರಲ್ಲೂ ಭಕ್ತಿನೂ ಭಯ ಭಕ್ತಿನೂ ಇದ್ದರೆ ಖಂಡಿತ ನೀವೆಲ್ಲರಿಗೂ ಹೇಳ್ತೀರಿ. ತಕ್ಷಣ ಒಂದು ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಿ ಹಾಕಿಬಿಡೋದು, ಫಾರ್ಮ್ ಟಿ ವಿ ಅವ್ರಿಗೆ ಹೇಳೋದಿಲ್ಲ, ಯಾಕೆ ನಾವು ಇಂಥದೆಲ್ಲ ಪ್ರಶ್ನೆ ಕೇಳ್ತೀವಿ, ನಮ್ಮ ತಂಡೆಗೆ ಬರೋದಿಲ್ಲ, ಯೂಟ್ಯೂಬ್ನಲ್ಲಿ ಬಿಡಿ. ಸೊ ಅಕ್ಟೋಬರ್ ನವಂಬರ್ ತಿಂಗಳಲ್ಲಿ ನೀವು ಏನು ಹಾಕ್ತೀರಿ, ಏನು ಹೊಡೆದಿದ್ರಿ, ಅದು ನಿಮ್ಮ ತಲೆಯಲ್ಲಿ ಉಳಿತದೆ. ಮಾಡಿ ತೋರಿಸಿ ಮುಂದಿನ ವರ್ಷ. ಇನ್ನು ಆಮೇಲೆ ಇನ್ನೊಂದು ವರ್ಷ ಹೇಳ್ತೀನಿ, ಹೊಸ ಹೊಸ ವಿಚಾರ ನಾನು ಬಂದಿರೋದೇ ಇದಕ್ಕೆ, ನೆನ್ಬಿಟ್ಗಳಿ ರೋಗದ ಬಗ್ಗೆ ಇವರೆಲ್ಲ ಹೇಳಿದ್ದಾರೆ, ಟ್ರೀಟ್ಮೆಂಟಲ್ಲಿ ಅವ್ರು ಹೇಳ್ತಾರೆ, ಅವ್ರು ಹೇಳಿದ್ರೆ ನಿಮ್ಗೆ ಕೊಡೋ ಕೆಲಸ ನಾವು ಮಾಡ್ತೀವಿ. ಕೆಲವೊಂದಷ್ಟು ನಾನೊಬ್ಬ ನನ್ನ ತೋಟ ಹೋಗ್ತಾ ಇದೆ, ಇದೇನು ಬೇರೆಯವ್ರದ್ದಲ್ಲ, ನಮ್ಮದು ಮಂಜುಳಿ ಹತ್ರ ತೋಟ ಇದೆ, ಅದು ಹೋಗ್ತಾ ಇದೆ ಆಯಿತಾ. ಇಲ್ಲಿ ಏನಿದೆ, ಭಾಳಷ್ಟು ಜನರ ತಲೆಯಲ್ಲಿ ಏನಿದೆ, ಈಗ ಆನಂದ್ ಅವ್ರ ಬಗ್ಗೆ ನನಗೆ ಗೌರವ ಇದೆ, ನನ್ನ ಕ್ಲಾಸ್ಮೇಟ್ ಕೂಡ ಹೌದು, ಅವ್ರು ಭಾಳ ಪ್ರಯೋಗ ಮಾಡ್ತಾರೆ, ಅವ್ರು ಬುಡದಲ್ಲಿ ಹಾಕೋದು ಏನೋ ಹೊಸ ಹೇಳಿದ್ರು, ಆ ಥರದ್ದು ಏನೋ ಒಂದು ಬಂದಿರ್ಬೋದು, ಮತ್ತು ಅವರೇನು ಯಾವುದೇ ವ್ಯಾಪಾರಕ್ಕೆ ಮಾಡೋರಲ್ಲ ಅದ್ರ ಬಗ್ಗೆ, ಹಾಗೆ ಅವ್ರನ್ನ ಎಕ್ಸ್ಕ್ಲೂಡ್ ಮಾಡಿ ನಾನು ಮಾತಾಡ್ತೀನಿ. ಬುಡದಲ್ಲಿ ಔಷಧಿ ಹಾಕಿ ಭಾಳ, ಇನ್ನೊಬ್ರು ಹೇಳಿದರು ಮೊನ್ನೆ, ಇವರೇ ಹೇಳಿದರು ಇದಕ್ಕೆ ಏನು ಕೆಮಿಕಲ್ ಯಾವುದು ನಮ್ಮ ಬೋರ್ಡೋ ಇದ್ರನ್ನ ಹಾಕುವಾಗ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಹೊಡೆದ್ರೆ ಕಂಟ್ರೋಲಿಗೆ ಬಂದಿದೆ ಅಂತೆ. ಯಾರು ಹೇಳಿದರು, ಕೊನೆಗೌಡ ಹೇಳಿಲ್ಲ, ಎಜುಕೇಟೆಡ್ ಜನ ಇರುವಂಥ ಊರಿನಲ್ಲಿ ಇಂಥ ಬೇಜವಾಬ್ದಾರಿ ಡಿಸಿಷನ್ ಬರೋದು, ಇದು ಮತ್ತೇನಿಲ್ಲ, ಇದು ಆತ್ಮಹತ್ಯಾ ಕ್ರಮ ನೆನ್ಪಿಟ್ಕೊಳ್ಳಿ, ನಮಗೆ ನಾವೇ ಮೋಸ ಮಾಡ್ಕೊತಾ ಇದ್ದೀವಿ ಆಯಿತಾ. ಇಲ್ಲಿ ಹೇಳ್ತೀನಿ, ಬುಡದಲ್ಲಿ ಔಷಧಿ ಹಾಕಿ ಇಡೀ ಮರವನ್ನೇ ವಿಷ ಮಾಡುವುದು ಖಂಡಿತವಾಗಿ ಹೇಳ್ತೀನಿ, ಇಲ್ಲಿ ವಿಜ್ಞಾನಿಗಳಿದ್ದಾರೆ, ಆ ಥರ ಯಾವ ವ್ಯವಸ್ಥೆನೂ ಇಲ್ಲ. ಅದು ಈ ಹಾರ್ಡ್ವುಡ್ ಪ್ಲ್ಯಾಂಟ್ಸಲ್ಲಿ ಅಷ್ಟು ಸುಲಭ ಅಬ್ಸರ್ವ್ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ರೂಟ್ ಫೀಡಿಂಗ್, ರೂಟ್ ಫೀಡಿಂಗ್ ಈಗ ನಾವೇ ಹೇಳ್ತೀವಿ ಎಷ್ಟೋ ಸರಿ, ನಮಗೆ ಗೊತ್ತು ಆಗೋದಿಲ್ಲ ಅಂತೇಳಿ, ತೆಂಗಿನ ಕಾಂಡಸೋರದೆಲ್ಲ ರೂಟ್ ಫೀಡಿಂಗ್ ಮಾಡಿ, ಅದು ರೂಟ್ ಅಬ್ಸರ್ವೇ ಮಾಡ್ಕೊಳ್ಳೋದಿಲ್ಲ, 10ರಲ್ಲಿ ಒಂದು ರೂಟ್ ಮಾತ್ರ ಅಬ್ಸರ್ವ್ ಮಾಡ್ತದೆ, ಅದು ಇವು ಹೋಗೋದ್ರೊಳಗೆ ಮಳೆ ಒಯ್ದು ಅದು ಖಾಲಿಯಾಗಿರ್ತದೆ, ನಾವು ಬಚ್ಚಾವು ಅವರು ಬಚ್ಚಾವು, ರೋಗ ಹಾಗೇ ಇರ್ತದೆ. ಆಮೇಲೆ ಕೆಲವರು ಅದೆಲ್ಲ ಆಗೋದಿಲ್ಲ ಅಂತೇಳಿ ಡ್ರೆಂಚಿಂಗ್ ಮಾಡ್ತಾರೆ, ಅದು ಸ್ವಲ್ಪ ಮಟ್ಟಿಗೆ ಅಬ್ಸರ್ವ್ ಆಗುತ್ತೆ. ಹಾಗಾಗಿ ಬುಡದಲ್ಲಿ ಔಷಧಿ ಹಾಕಿ ಮರವನ್ನು ವಿಷ ಮಾಡುವಂಥ ಯಾವ ವ್ಯವಸ್ಥೆ ಇಲ್ಲ, ಮತ್ತು ಮುಂದೆ ಕೂಡ ಬರೋದಿಲ್ಲ. ಆ ಥರದ್ದು ಏನಾದ್ರು ಹುಚ್ಚು ಹುಚ್ಚು ಕಲ್ಪನೆಗಳನ್ನು ಇಟ್ಟುಕೊಂಡಿದ್ದರೆ, ಫೇಸ್ಬುಕ್ನಲ್ಲಿ ಯೂಟ್ಯೂಬ್ನಲ್ಲಿ ನೋಡಿದಿದ್ದರೆ ತಪ್ಪು. ಆಮೇಲೆ ಇನ್ನೊಂದು, ನನಗೆ ನಮ್ಮ ಗಣಪತಿ ಹೇಗಿಡೋರು ಕೇಳಿದಾಗ ನನ್ನ ಮನೆ ಆಶ್ಚರ್ಯ ಆಯಿತು, ಅವರು ಅಡಿಕೆ ಟಾಸ್ಕ್ ಫೋರ್ಸ್ನ ಸದಸ್ಯರು ಕೂಡ ಹೌದು. ಅಂತರ್ವೇಪ ಶಿಲೀಂದ್ರನಾಶಕ ಸಿಂಪಡಣೆ ಮಾಡಬೇಕು, ಈಗ ಹೊಡಿತಾ ಇರೋದೆಲ್ಲ ಸ್ವಾಮಿ ಅದೇ ನೋಡಿ. ಎಲ್ಲೊಂದು ಸಣ್ಣದ ಹೇಳ್ತೀನಿ, ಅಂತರ್ವ್ಯಾಪಿ ಶಿಲೀಂದ್ರನಾಶಕವನ್ನು ಸತತವಾಗಿ ಬಳಕೆ ಮಾಡಿದರೆ ರೋಗ ನಿರೋಧಕ ಶಕ್ತಿ ಗಿಡದ್ದು ಹೋಗ್ತದೆ, ಜೊತೆಗೆ ಆ ಸೂಕ್ಷ್ಮಾಣು ಜೀವಿಗೆ ಮ್ಯುಟೇಷನ್ ಆಗ್ತದೆ, ಏಕೆಂದರೆ ಅದು ಹೋಗಿ ನೇರವಾಗಿ ಮೈಟೋಕಾಂಡ್ರಿಯದ ಮೇಲೆ ಹೊಡಿತದೆ, ಅಲ್ಲಿ ಜೀನ್ ಮ್ಯುಟೇಷನ್ ಆಗಿ ನಿಮಗೆ ಯಾವ ರೋಗಾಣು ಇಲ್ಲಿ ಯಾವುದೇ ಇದಕ್ಕೆ ಔಷಧಕ್ಕೆ ತಡ್ಕೊಳ್ಳುವಂಥ ನಿರೋಧಕ ಶಕ್ತಿ ಬರುತ್ತೆ. ಅದೇನು ಇವ್ರಿಗೆ ಗೊತ್ತಿಲ್ವಾ, ಈಗ ಮೊನ್ನೆ ರಾಜೇಂದ್ರ ಬಡವಣ್ಣ ಹೇಳೋರು ಹೇಳಿದರು, ಅಯ್ಯ ಅದು ಹೆಂಗೆ ಇವರೇನು ಸಾಫ್ ಹೊಡೆದ್ರೆ ಕಂಟ್ರೋಲ್ ಆಗಿಲ್ಲ, ಆದ್ರೂ ಇವ್ರು ಮತ್ತೆ ತೀರ್ಥಳ್ಳಿ ಹೋಗಿ ಸಾಫ್ ಹೇಳಿದ್ದಾರೆ, ಅದಕ್ಕೆ ನೆಕ್ಸ್ಟ್ ಟೈಮ್ ಬಂದಾಗ ಇವ್ರನ್ನ ಕಟ್ಟಾಕಬೇಕು ಅಂತ ಅಂದ್ಕೊಂಡಿದ್ವಿ. ನೋಡಿ ಏನು ಮಾಡ್ತಿದ್ದು ಕಟ್ಟಾಕಿ, ಇದೆಲ್ಲ ನಾವು ಆಗ ಸ್ವಂತ ಅನುಭವಿಸಿರುತ್ತಲ್ಲ ಹೋದಾಗ, ಇವರೆಲ್ಲ ಹೇಳಿಲ್ಲ ಮರ್ಯಾದೆ ಪ್ರಶ್ನೆ ಅಂತೇಳಿ ನಾನು ಹೇಳ್ತೀನಿ. ಆಮೇಲೆ ಹೇಳಿದೆ, ನನಗೆ ಬೊಮ್ಮಯ್ಯವ್ರಿಗೆ ಗೊತ್ತು, ನನಗೆ ಇವ್ರಿಗೆ ಗೊತ್ತು ಆಯ್ತಾ, ಅದು ಮರಸಣಿಗೆ ಎಸ್ಟೇಟ್ನಲ್ಲಿ. ನಾನು ಹೇಳಿದೆ, ಬೊಮ್ಮಾಯಿ ನನಗೆ ಗೊತ್ತು, ನಿನಗೆ ಗೊತ್ತು, ಅವ್ರಿಗೆ ಗೊತ್ತು, ಬಟ್ ಕೊಲೆಟ್ರಕಮ್ಮಿಗೆ ಗೊತ್ತಿಲ್ಲ, ಏನು ಮಾಡೋಣ? ಈ ಥರ ಹುಚ್ಚು ಕಲ್ಪನೆಗಳು ಬೇಡ. ಇದು ಹಾಂ, ಅದಕ್ಕೆ ಏನು ಮಾಡ್ತಾರೆ ಇವರು, ಒಂದು ಈಗ ಕಾಂಟ್ಯಾಕ್ಟ್ ಇದು ಕಾಂಬಿನೇಷನ್ ಕೆಮಿಕಲ್ ಬಂದಿರೋದೇ ಆ ಕಾರಣಕ್ಕೆ, ಈ ಸಾಫೋನ್ ಏನಿದೆ ಕಾಂಬಿನೇಷನ್ ಕಂಪ್ಯಾನಿಯನ್ನು, ಇನ್ನೇನು ಬೇರೆ ಬೇರೆ ಇದೆ, ಒಂದು ಅದರಲ್ಲಿ ಕಾಂಟ್ಯಾಕ್ಟ್ ಇರುತ್ತೆ, ಇನ್ನೊಂದು ಸಿಸ್ಟಮಿಕ್ ಇರುತ್ತೆ.
ಸಿಸ್ಟಮಿಕ್ ಹೋಗಿ ಒಳಗಡೆ ಅದನ್ನ ಮೈಟೊಕಾಂಡ್ರಿಯ ಹೊಡೆದ್ರೆ ಇದು ಹೊರಗಿಂದ ಸಾಯಿಸ್ತದೆ ಆವಾಗ ಆ ರೆಸಿಸ್ಟೆನ್ಸ್ ಬಿಲ್ಡ್ ಆಗುವ ಸಾಧ್ಯತೆಗಳು ಕಡಿಮೆ ಇದೆ ಹಾಗಾಗಿ ಇವರೇನು ಇವರಿಗೆ ಸಿಟ್ಟ ನಿಮ್ಮ ಮೇಲೆ ಅದಕ್ಕೆ ಇವರೇನು ಹೇಳಿದರು ಸಾಫ್ ಹೊಡಿರಿ ಫಸ್ಟು ಮೊದಲು ಬೋರ್ಡೋ ಹೊಡಿರಿ ಆಮೇಲೆ ಸಾಫ್ ಹೊಡಿರಿ ಅದಕ್ಕೂ ಕಂಟ್ರೋಲ್ ಆಗಲಿಲ್ಲ ಅಂದರೆ ಸಿಸ್ಟಮಿಕ್ಕಿಗೆ ಹೋಗಿ ಅಂತ ಹೇಳಿದರು ಏ ಸಿಸ್ಟಮ್ ಅದರಲ್ಲಿ ಕಂಟ್ರೋಲ್ ಆಗೋದಿಲ್ಲ ನಾವು ಅದನ್ನೇ ಹೊಡಿತೀವಿ ಹೊಡ್ಕೊಂಡು ಹೋಗಿ ನಂದೇನು ಗಂಟು ಹೋಗ್ತದೆ ಇವ್ರು ಹೇಳೋಕ್ಕಾಗ್ತದೆ ನಾನು ಮಾತಾಡ್ದಂಗೆ ಅವ್ರು ಮಾತಾಡೋಕ್ಕಾಗ್ತದೆ ಆಗೋದಿಲ್ಲ ಆಗಿರೋ ಸಮಸ್ಯೆ ಇಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಆಮೇಲೆ ಭಾಳ ಜನ ವಿಜ್ಞಾನಿಗಳು ಏನು ಕೆಲಸ ಮಾಡಿಲ್ಲ ಮಾಡಿದ್ದಾರೆ ಪಾಪ ಅವರು ಲಿಮಿಟಲ್ಲಿ ಏನೇನಾಗ್ತದೆ ಎಲ್ಲ ಮಾಡಿದ್ದಾರೆ ಸೊ ಹಾಗಾಗಿ ಈಗ ಮಾಡ್ತಾ ಇರೋದೆಲ್ಲ ಸಿಸ್ಟಮಿಕ್ಕು ನೆನ್ಪಿಟ್ಕೊಳ್ಳಿ ಇದಕ್ಕಿಂತ ಮೇಲೆ ಈ ನೇಟಿವೋ ಗ್ರೂಪ್ ಒಂದು ನೀವು ಟ್ರೈ ಮಾಡಿಲ್ಲ ಬಟ್ ಇವರು ಬೇರೆಯವರು ಮಾಡಿದ್ದಾರೆ ಆಮೇಲೆ ಇದೆಲ್ಲ ಅಜೋಲ್ ಗ್ರೂಪು ಜಗತ್ತಿನಲ್ಲಿ ಪ್ರಖ್ಯಾತ ಕುಖ್ಯಾತ ಇರುವಂಥ ಬೆಸ್ಟ್ ಆಫ್ ದಿ ಬೆಸ್ಟ್ ಸಿಸ್ಟಮಿಕ್ ಫಂಜಿಸೈಡ್ಸನ್ನು ಬಳಕೆ ಮಾಡ್ತಾ ಇದ್ದಾರೆ ಈಗಿದ್ರೆ ಈಗ ಒಂದು ಹೆಕ್ಸೋಕೋನಜೋಲು ಪ್ರೊಪಿಕೋನಜೋಲು ಆಮೇಲೆ ಟೆಬಿಕೋನಜೋಲು ಇಂಥದ್ದು ಇನ್ನೊಂದು ನಾನೇನು ಮಾಡ್ತೀನಿ ಗೊತ್ತಾ ನೀವು ಇದೆಲ್ಲ ಹೇಳಿದ್ರೆ ನೀವು ನಾನು ನಂಬೋದಿಲ್ಲ ನಾನು ಬೇರೆಯವ್ರು ಕೊಡ್ತೀನಿ ನನಗೊತ್ತು ಒಳಗೆಲ್ಲ ಒಂದೇ ಅಂದರೆ ಅದೇ ಗ್ರೂಪ್ ನಾವು ಇದಕ್ಕೆ ಕಂಟ್ರೋಲ್ ಆಗ್ತಾ ಇಲ್ಲ ನೆನ್ಪಿಟ್ಕೊಳ್ಳಿ ವಾತಾವರಣ ಪರಿಸ್ಥಿತಿನಲ್ಲಿ ಹಾಗಾಗಿ ಇನ್ನೇನೋ ಒಂದು ಅದ್ಭುತವಾದ ಕೆಮಿಕಲ್ಲು ಬರ್ತದೆ ಅಂತ ಹೇಳಿದರೆ ತಪ್ಪು ಬರೋದಿಲ್ಲ ನಮ್ಮ ಇಲ್ಲಿ ಪರಿಸ್ಥಿತಿನೇ ಬದಲಾಗಬೇಕು ಆಮೇಲೆ ಇನ್ನೊಂದು ಹಾಗೆ ಅಂತರ್ವ್ಯಾಪಿ ಶಿಲೀಂದ್ರನಾಶಕ ಇನ್ನೇನೋ ಬರ್ತದೆ ನೋ ಈಗ ಮಾಡ್ತಾ ಇರೋದಲ್ಲ ಅಂತರ್ವ್ಯಾಪಿನೇ ಇನ್ನೊಂದು ನಿರೋಧಕ ತಳಿ ಮೊನ್ನೆ ಯಾರೋ ಕೇಳಿದರು ಇದಕ್ಕೆ ನಮ್ಮ ಹಾರ್ಟಿಕಲ್ಚರ್ ಮಿನಿಸ್ಟ್ರೇ ಹೇಳಿದ್ರಂತೆ ಇದಕ್ಕೊಂದು ರೋಗ ಬರಲಾರ್ದಂಗೆ ಮಾಡಬೇಕು ಅದೇನು ದೋಸೆನ ಅದೇನು ಸಿನಿಮಾನ ಅದು ಮಾಡೋಕ್ಕೆ ನಿರೋಧಕ ತಳಿ ಈ ಒಂದು ವೈಎಲ್ಡಿನಲ್ಲಿ ಕೂಡ ಹೇಳಿದರು ಬರುತ್ತೆ ನೈಸರ್ಗಿಕವಾಗಿ ಬರುತ್ತೆ ಕೊಕ್ಕೆಗೊಂದು ರೋಗ ನಿಮ್ಮೂರಿಂದೇ ಹುಡುಕಿದ್ದಾರೆ ವೇಣುಗೋಪಾಲ್ ಸರಿ ಗೊತ್ತದು ಅಡಿಕೆನಲ್ಲೂ ಬಂದಿರ್ಬೋದು ಅವೆಲ್ಲ ನಮ್ಮ ಜಾಯಮಾನದಲ್ಲಿ ಆಗೋ ಕೆಲಸ ಅಲ್ಲ ಅದನ್ನು ಆಮೇಲೆ ಮಲ್ಟಿಪ್ಲೈ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ನಿರೋಧಕ ತಳಿ ಯಾರೂ ಕಂಡಿಡಿಯೋಕ್ಕಾಗೋದಿಲ್ಲ ಬಂದೂ ಇಲ್ಲ ಬರೋದೂ ಇಲ್ಲ ಆ ಥರದ್ದೇನಾದ್ರು ತಪ್ಪು ಕಲ್ಪನೆ ಇಟ್ಕೊಂಡ್ರೆ ಬಿಟ್ಬಿಡಿ ಆಮೇಲೆ ಇನ್ನೊಂದು ಏನು ಕೇಳಿದರೆ ಸರ್ಕಾರದಿಂದ ಪರಿಹಾರ ಅದು ನಿಮಗೂ ಗೊತ್ತು ಸರ್ಕಾರ ಪರಿಹಾರ ಕೊಡುತ್ತೆ ಹೆಕ್ಟೇರಿಗೆ 10,000 ರೂಪಾಯಿಗಳನ್ನ ಘೋಷಣೆ ಮಾಡಲಿದೆ ಚುಟ್ಟ ಖರ್ಚಿಗೆ ನಮ್ಮಲ್ಲಿ ಹೇಳಬೇಕು ಅಂದರೆ ವಿಮಲ್ ಖರ್ಚಿಗೆ ಸಾಲದು ಹಾಗಾಗಿ ಅದೆಲ್ಲ ಆಗೋದಿಲ್ಲ ಸುಮ್ಮನೆ ಅದನ್ನೆಲ್ಲ ನಂಬ್ಕೊಂಡು ಏನೇನೋ ಮಾಡೋಕ್ಕೆ ಹೋಗಬೇಡಿ ಆಮೇಲೆ ಅಡಿಕೆ ಸಂಶೋಧನೆ ಇನ್ನೊಂದು ಹೇಳ್ತೀನಿ ಎಲ್ಲರೂ ನಾವು ವಿಜ್ಞಾನಿಗಳು ಮಾಡಿಲ್ಲ ಇನ್ನೂ ಮಾಡಬೇಕಿತ್ತು ಕಂಡುಹಿಡಿಯಬೇಕು ಅದು ಇನ್ನೂ ಹೇಳ್ತೇನೆ ಸಾವಯವ ರೀತಿಯ ಸಂದ ಮಾಡಬೇಕಂತ ನಾಳೆ ಗೋಮೂತ್ರ ಹೊಡಿ ಎಲ್ಲದಕ್ಕೂ ಗೋಮೂತ್ರ ಹೇಳ್ತಿರಲ್ವಾ ಸಾವಯವದಲ್ಲಿ ಹೊಡೀರಿ ಅಣ್ಳೆಕಾಯಿ ಮಸಿ ಹೊಡೀರಿ ಇನ್ನೊಂದು ಹೇಳ್ಬಿಡ್ತೀನಿ ಈಗಲೇ ಅಣ್ಳೆಕಾಯಿ ಮಸಿ ಹೊಡೆಯೋದು ಆಮೇಲೆ ಹುಳಿ ಮಜ್ಜಿಗೆ ಹೊಡೆಯೋದು ಗೋಮೂತ್ರ ಹೊಡೆಯೋದು ಇದರಲ್ಲೆಲ್ಲ ನಾವು ವಿರುದ್ಧ ಅಲ್ಲ ಹೊಡೀರಿ ಅದರಿಂದ ಸಾವಯವ ರೀತಿಯಲ್ಲಿ ಏನೇನೋ ಒಂದಷ್ಟು ವರ್ಕ್ ಆಗ್ಬೋದು ಖರ್ಚಿಲ್ಲ ಆಯಿತಾ ಹೊಡಿಬೋದು ನಾವು ಜೊತೆಗೆ ಸ್ವಲ್ಪ ಕುಡಿಬೋದು ಆದರೆ ಇದು ಯಾವುದು ಇದಕ್ಕೆ ಪರಿಹಾರ ಕೊಡೋದಿಲ್ಲ ನೆನ್ಪಿಟ್ಕೊಳ್ಳಿ ನಾನು ಏನಕ್ಕೆ ಇಷ್ಟು ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿದರೆ ಇನ್ನೊಂದು ಇಲ್ಲ ಅದು ಬಂದಿದೆಯಂತೆ ನೋಡೋದು ಆಯಿತು ಖಂಡಿತವಾಗಿ ಈಗ ಆನಂದ್ ಅವರು ಹೇಳಿದಾಗೇನೆ ಖಂಡಿತ ಯಾವುದೋ ಒಂದು ಬರ್ಬೋದು ನಾನೇನು ಸರ್ವಜ್ಞ ಅಲ್ಲ ಅಥವಾ ನಮಗೇನು ಎಲ್ಲದೂ ಗೊತ್ತಿಲ್ಲ ಯಾವುದೋ ಬರ್ಬೋದು ಆದರೆ ಅದನ್ನು ಮಾಡಿ ತೋರಿಸಿ ಹೇಳಿ ಇಲ್ಲ ನಿಮ್ಮನ್ನೇ ತೋಟಕ್ಕಷ್ಟೇ ಮಾಡ್ಕೊಳ್ಳಿ ಬೇರೆಯವ್ರಿಗೆ ಹೇಳಬೇಡಿ ಏನಕ್ಕೆ ನಾನು ಈ ಮಾತು ಹೇಳ್ತೀನಿ ಇನ್ನೊಬ್ಬ ಪ್ರಭೃತಿ ಅವನ ಹೆಸರು ಡಾಕ್ಟರ್ ರಾಜೇಂದ್ರ ಅಂತೇಳಿ ಆರ್ಟಿಕಲ್ ಎಲ್ಲ ಬರೆದಿದ್ದಾರೆ ನನಗೇನು ಹೇಳೋಕ್ಕೆ ಮುಗಿಲಾಗಿಲ್ಲ ನಮ್ಮ ಟಿವಿನಲ್ಲಿ ನಾನು ಭಾಳ ಸರಿ ಮೆನ್ಷನ್ ಮಾಡಿದ್ದೀನಿ ಅವರು ಕಂಡು ಕಂಡಲ್ಲಿ ಈ ವಿಜ್ಞಾನಿಗಳೆಲ್ಲ ಬೋಗಸ್ ಅಂತ ಹೇಳಿ ಪ್ರಚಾರ ಮಾಡ್ತಾರೆ ಏನಕ್ಕೆ ನಾನು ಈ ಮಾತು ಹೇಳ್ತೀನಿ ಗೊತ್ತಾ ನೀವು ಅವರು ಆರ್ಟಿಕಲ್ ಓದಿರ್ತೀರಿ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರುತ್ತೆ ಆವಾಗ ಇವರೆಲ್ಲ ಸರಿ ಇಲ್ಲ ಅವನೊಬ್ಬ ಇದ್ದಾನೆ ಅವನು ಹೇಳೋದು ಪೊಟ್ಯಾಶ್ ನಾಳೆ ಆಯ್ತಣ್ಣ ನನಗೆ ನೀನಲ್ಲ ನನಗೆ ಕಟ್ಟಿಂಗ್ ಶಾಪ್ನ ಪರಿಹಾರ ಕೊಟ್ಟರೂ ಬೇಕು ಅದು ಎಲ್ಲಿ ಮಾಡಿದ್ದೆ ತೋರಿಸೋದು ತೋರ್ಸೋಕ್ಕೆ ರೆಡಿ ಇಲ್ಲ ಅಂದರೆ ಆಮೇಲೆ ನನಗೆ ಇವನು ಕ್ಯಾಂಪ್ಕೋ ಅಧ್ಯಕ್ಷರು ಕಿಶೋರ್ ಕುಮಾರ್ ಕೊಡಿಯವರು ಹೇಳಿದರು ನನಗೆ ತಲೆಗೆ ಮೆದುಳಿಗೆ ಕೈ ಹಾಕ್ತಾ ಇದ್ದಾನೆ ಮರೆಯ ಹೆಂಗಾರು ಮಾಡಿ ಅವ್ನು ತಪ್ಪಿಸ್ಕೊಡು ಅಂತೇಳಿ ಹೇಳಿದರು ಕಿಶೋರ್ ಕುಮಾರ್ ಸೊ ಏನು ಕೇಳಿ ಎಲ್ಲೂ ಪ್ರಯೋಗ ಮಾಡಿಲ್ಲ ಇವರೆಲ್ಲ ಏನು ಮಾತಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಯೋಗ ಮಾಡಿಲ್ಲ ಮಾಡ್ದೇ ನಿಮಗೆ ಸುಮ್ಮ ಸುಮ್ಮನೆ ಬೋಗಸ್ ಇರೋದು ಇವ್ರು ಪಾಪ ಎಲ್ಲ ಪ್ರಯೋಗ ಮಾಡಿ ಒಂದು ಹಂತದಲ್ಲಿ ಅದನ್ನು ಮೀರಿದ್ದರೆ ಅವ್ರು ತಪ್ಪು ಅವರದಲ್ಲ ಹಾಗಾಗಿ ಈ ಥರ ಯಾವುದಕ್ಕೂ ತಲೆ ಹಾಕಬೇಡಿ ಇದು ಯಾವುದು ಸುಳ್ಳು ಆಯಿತು ಅಕಸ್ಮಾತ್ ಯಾವುದಾದ್ರೊಂದು ಬರ್ಬೋದು ಕೊನೆಯ ಪಕ್ಷ 3 ವರ್ಷ ಅದು ಪ್ರಯೋಗ ಆದಮೇಲೆ ನೀವು ಪ್ರಯೋಗ ಮಾಡಿ ಹಾಗಾಗಿ ಈ ಸದ್ಯಕ್ಕೆ ಇದು ಯಾವುದು ವ್ಯವಹಾರ ಇಲ್ಲ ಆಯಿತಾ ಆಮೇಲೆ ಹಾಂ ವಿಜ್ಞಾನಿಗಳು ಹೊಸ ಔಷಧವನ್ನು ಕಂಡುಹಿಡಿಯತಕ್ಕದ್ದು ಈ ಜನ್ಮದಲ್ಲಿ ಸಾಧ್ಯ ಅಲ್ಲ ಏನಕ್ಕೆ ಗೊತ್ತಾ ಸ್ಪಷ್ಟ ಮಾತಿನಲ್ಲಿ ಹೇಳ್ತೀನಿ ಹಂಗೆ ಹೇಳಿರೋರಿಗೆ ಸ್ವಲ್ಪ ಬೇಜಾರು ಮಾಡ್ಕೊಂಡು ಯಾಕಪ್ಪ ಹಿಂಗೆ ಹೇಳ್ತಾ ಇದ್ದಾರೆ ಅಂತೇಳಿ ಹೊಸ ನಮ್ಮ ಭಾಷೆಯಲ್ಲಿ ಹೊಸ ಮಾಲಿಕ್ಯೂಲ್ ಈಗ ಏನು ಪ್ರೊಪಿಕೋನೋಜೋಲು ಟಿಬಿಕೋನೋಜೋಲು ಇವೇನು ಜೋಲ್ ಜೋಲ್ ಮಾತಾಡ್ತೀವಿ ಈ ಥರದ್ದು ಒಂದು 1000ಕ್ಕೂ ಇದೆ ಹೊರಗೆ ಇದ್ರ ನಿಮ್ಮ ಫಂಜಿಸೈಡ್ಸ್ ಇದೆ ಇನ್ಸೆಕ್ಟಿಸೈಡ್ಸ್ ಇದೆ ಇದನ್ನು ಭಾರತದಲ್ಲಿ ನೀವು ಈ ನಮ್ಮ CPCRI ಇವರೆಲ್ಲ ಫೆಸಿಲಿಟಿ ಇಲ್ಲ ಭಾರತದಲ್ಲೇ ಯಾವುದೇ ಖಾಸಗಿ ಕಂಪ್ನಿಯವರಿಗೂ ಕೂಡ ಒಂದು ಹೊಸ ಮಾಲಿಕ್ಯೂಲ್ ಮಾಡುವ ಶಕ್ತಿ ಇಲ್ಲ ನೆನ್ಪಿಟ್ಕೊಳ್ಳಿ ಇವೆಲ್ಲ MNC ಕಂಪ್ನಿಗಳು ಮೊದಲೇ UPLದವ್ರು ಏನೋ ಮಾಡ್ತಿದ್ರು ಈಗ ಅದೂ ಇಲ್ಲ ಅವ್ರದ್ದು
ಜಗತ್ತಿನಾದ್ಯಂತ ಕೆಲವೇ ಕೆಲವು ಕಂಪನಿಗಳು ಬಯೋಕೆಮಿಸ್ಟ್ರಿದಲ್ಲಿ ಅಂತ ಇರುವಂತ ಎಂಎನ್ಸಿ ಕಂಪನಿಗಳು ಮಾಡಿದ್ದನ್ನು ಅವರು ಬೇರೆ ಬೇರೆ ಟ್ರಯಲ್ ಮಾಡ್ತಾ ಇರ್ತಾರೆ ಹೊಸ ಹೊಸ ತರ್ತಾರೆ ಅದನ್ನು ತಂದು ಇಲ್ಲಿ ಮಾರ್ತಾರೆ ಇಲ್ಲ ಅದರ ಲೈಸೆನ್ಸ್ ಅನ್ನು ತಗೊಂಡು ಇವರು ಮಲ್ಟಿಪಲ್ ಇದ್ರು ಮಾಡ್ತಾರೆ ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಹೊರತು ಯಾವ ಇದು ಅಡಿಕೆ ಇದ್ರು ಬಿಡ್ಬಿಡಿ ಯಾವ ಕೆಮಿಕಲ್ ಕೂಡ ನಮ್ಮ ಇಂಡಿಯಾದಲ್ಲಿ ಮೂಲ ಕೆಮಿಕಲ್ಲು ಸೃಷ್ಟಿ ಆಗೋದಿಲ್ಲ ಹಾಗಾದ್ರೆ ಇವರು ಏನು ಮಾಡ್ತಾ ಇದ್ದಾರೆ ಇವರು ಆ ಥರದ್ದು ಇವರಿಗೆ ಟಚ್ ಇರುತ್ತೆ ಇಂಟರ್ನ್ಯಾಷನಲ್ ಪೇಪರ್ಸ್ ಓದ್ತಾ ಇರ್ತಾರೆ ಈ ಕೊಲ್ಟೋಡ್ರೆ ಕಮ್ಮಿಗೆ ಅಮೇರಿಕದ ಅದು ಯಾವುದೋ ಬೆಳೆಯಲ್ಲಿ ಯಾವುದನ್ನು ಮಾಡಿದ್ರು ಅನ್ನೋದು ಇವರಿಗೆ ನಾಳೆ ಬೆಳಗ್ಗೆ ಗೊತ್ತಾಗ್ತದೆ ಆ ಕೆಮಿಕಲನ್ನು ತರಿಸ್ಕೊಂಡು ಇಲ್ಲಿ ಪ್ರಯೋಗ ಮಾಡಿ ನೋಡ್ತಾರೆ ಅಷ್ಟೇ ಕಂಡುಹಿಡಿಯೋದು ಆಗೋದಿಲ್ಲ ಹಾಗಾಗಿ ಯಾರಾದರೂ ವಿಜ್ಞಾನಿಗಳಿರ್ಬೋದು ರಾಜೇಂದ್ರ ಇರ್ಬೋದು ಫಾರ್ಮ್ ಟಿ ವಿ ಅವರು ಇರ್ಬೋದು ಹೊಸತೊಂದು ಮಾಡ್ತೀನಿ ಅಂದರೆ ನಿಮ್ಮ ಹತ್ರ ಒಂದಿಷ್ಟು ವ್ಯಾಪಾರ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ ಅಂತ ಅರ್ಥ ಅಷ್ಟೇ ಹೊರತು ಆಮೇಲೆ ಇನ್ನೊಂದು ಒಟ್ಟಾರೆಯಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಇದ್ದರೆ ರೋಗ ಬರುವ ಸಾಧ್ಯತೆ ಕಡಿಮೆ ಅದು ಮನುಷ್ಯದಲ್ಲಿ ಹೌದು ಗಿಡದಲ್ಲಿ ಹೌದು ಎಲ್ಲದರಲ್ಲೂ ಹೌದು ಇದೇ ಹೆಡ್ಲೈನಲ್ಲಿ ಇವೆಲ್ಲ ಈ ಇವು ಮಾರ್ತಾ ಇದ್ದಾವೆ ಕೇರು ಪಾರುಗಳೇನಿದ್ದಾವೆ ನಮ್ಮದು ಇದು ಹಾಕಿದರೆ ನಾನು ಒಂದು ಎರಡು ಮೂರು ಕಂಪ್ನಿ ನನಗೆ ನೇರ ಪರಿಚಯ ನಾನು ಬೆನ್ನತ್ತಿದೆ ಎಸ್ಕೇಪ್ ಎಲ್ಲರದ್ದು ಏನು ಟ್ರಿಕ್ ಗೊತ್ತಾ ಅಕ್ಟೋಬರ್ ತಿಂಗಳಲ್ಲಿ ಪ್ರಾಡಕ್ಟನ್ನು ಮಾರಿ ನವಂಬರ್ ತಿಂಗಳಲ್ಲಿ ಮೈಕ್ ಹಿಡಿಯುವ ಕೇಸು ಇದು ನಾನು ಸುಮಾರು ಚೆಕ್ ಮಾಡಿದ್ದೀನಿ ಅದೇ ಹೇಳಿದ್ನಲ್ಲ ಪಾದಕಾಶ್ರಮ ತೀರ್ಥ ಹೊಡೆದ್ರು ನೀವು ಮಾಡ್ಬೋದು ಆ ಟೈಮ್ನಲ್ಲಿ ಹಾಗಾಗಿ ಅದೆಲ್ಲ ಸುಳ್ಳು ಯಾವುದೂ ವರ್ಕ್ ಆಗ್ತಾ ಇಲ್ಲ ಅದನ್ನು ಯಾವುದೂ ನಂಬೇಡಿ ಪ್ರಯೋಗ ಮಾಡಿ ಪ್ರಯೋಗ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಮುಂದೊಂದು ದಿವಸ ಅದರಲ್ಲಿ ಯಾವುದೊಂದು ಬರ್ಬೋದು ಹಾಗಾಗಿ ಹೊಸ ಔಷಧಿಯನ್ನು ವಿಜ್ಞಾನಿಗಳು ಕಂಡುಹಿಡಿಯೋದಿಲ್ಲ ಇಷ್ಟೆಲ್ಲ ಹೇಳಿ ಹಾಗಾದ್ರೆ ನೀವು ಏನು ಮೀಟಿಂಗ್ ಇಟ್ಟಿದ್ದು ಏನಕ್ಕಿದೆಲ್ಲ ಏನೂ ಆಗೋದಿಲ್ಲ ರೋಗ ಕಂಟ್ರೋಲ್ ಆಗೋದಿಲ್ಲ ಅಂದರೆ ಮತ್ತೇನಕ್ಕೆ ಬೇಕಿತ್ತು ನಮ್ಮನ್ನೆಲ್ಲ ಇನ್ಸ್ಟಿಟ್ಯೂಟ್ ಎಲ್ಲೆಲ್ಲ ದೊಡ್ಡಬಳ್ಳಾಪುರ ಮೈಸೂರು ತುಮಕೂರಿಂದೆಲ್ಲ ಬಂದಿದ್ದಾರೆ ಏನಕ್ಕೆ ಕೇಳಿದರೆ ಸಿಂಪಲ್ ನಾವು ಫಾರ್ಮ್ ಟಿ ವಿ ಕಡೆಯಿಂದ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ನಾವು ಆಶಾವಾದಿಗಳಲ್ಲ ಆಶಾವಾದಿಗಳು ಹೌದು ಆದರೆ ವಾಸ್ತವವಾದಿಗಳು ಹಾಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಇವರು ಯಾರು ಏನೇ ಕತೆ ಹೇಳಿದರು ಏನೇ ಕೆಮಿಕಲ್ ಬರ್ಕೊಟ್ರು ಅದನ್ನು ನಾವು ನಿಮ್ಗೆ ಹೇಳಿದ್ರು ಈ ಸದ್ಯದ ಪರಿಸ್ಥಿತಿಯಲ್ಲಿ ರೋಗ ನಿಯಂತ್ರಣಕ್ಕೆ ಬರೋದಿಲ್ಲ ಅದರ ಪಾಡಿ ಬೇಕಂದರೆ ಹೊಡಿತದೆ ಇಲ್ಲ ಅಂದರೆ ಇಲ್ಲ ಹಂಗಿದೆ ವಾತಾವರಣ ಬದಲಾವಣೆ ಆಮೇಲೆ ಇನ್ನೊಂದು ಹೇಳ್ತೀನಿ ರೋಗ ನಿಲ್ಲಬಹುದು ಒಂದು ಉದಾಹರಣೆಗೆ ಹೇಗೆ ಹೇಳಿದರೆ ಈಗ ನುಸಿಪೀಡೆ ಒಂದು ಮಟ್ಟಕ್ಕೆ ಹೋಯಿತು ನೈಸರ್ಗಿಕವಾಗಿ ಕಂಟ್ರೋಲ್ ಬರುತ್ತೆ ಈಗ ಲ್ಯಾಸಿಡಿಫ್ಲೋರಿಯಾ ಬ್ಲೈಟು ತೆಂಗಿನಲ್ಲಿ ಸ್ಪ್ರೇ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಆಮೇಲೆ ನಿಮ್ಮ ರೂಗೋಸ್ ವೈಟ್ ಫ್ಲೈ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಮೇಲೆ ಹೆಂಗೆ ಹೊಡಿತೀರಿ ನೈಸರ್ಗಿಕವಾಗಿ ನಿಯಂತ್ರಣಕ್ಕೆ ಬರುತ್ತೆ ಬಿಡ್ರಿ ಅಂತ ನಾವು ಹೇಳ್ತೀವಿ ಬರಬಹುದು ಬರದನೂ ಇರಬಹುದು ಇದರಲ್ಲಿ ಬ್ಯಾಕ್ಟೀರಿಯಲ್ ಬ್ಲೈಟು ದಾಳಿಂಬೆನಲ್ಲಿ ಬಂತು ಜಗತ್ತಿನ ಯಾವ ದೇಶದಲ್ಲಿ ಬ್ಯಾಕ್ಟೀರಿಯಲ್ ಬ್ಲೈಟ್ ಇಲ್ಲ ಅನ್ಫಾರ್ಚುನೇಟ್ಲಿ ನಮ್ಮ ದೇಶದಲ್ಲಿದೆ ಹೋಗಲೇ ಇಲ್ಲ 30 ವರ್ಷ ಆಯಿತು ದಾಳಿಂಬೆ ಅಂದರೆ ದೊಡ್ಡದು ರಾಮಾಯಣ ಸೇಮ್ ಕಾಳುಮೆಣಸಿಗೆ ಮೊದಲೇ ಇದೇ ಪೈಟೋಪ್ತರ ನಮ್ಮೂರಿನಲ್ಲಿ ಮೊದಲಿಂದ ಇತ್ತು ನಮ್ಮ ತಾತನ ಕಾಲದಿಂದ 80ನೇ ಇಸ್ವಿ ಆಜುಬಾಜು ಯಾವಾಗೋ ಇದು ಬಂತಪ್ಪ ಕೊಳೆ ರೋಗ ಇವತ್ತಿನವರೆಗೂ ಕಂಟ್ರೋಲ್ ಇದೆ ಏನೋ ಬ್ಯಾಲೆನ್ಸ್ ಮಾಡಿ ಉಳಿಸ್ಕೊಂಡು ಹೋಗ್ಬೇಕು ಬಿಟ್ಟರೆ ನಿವಾರಣೆ ಇಲ್ಲ ನೆನ್ಪಿಟ್ಗಳೇ ಹಾಗಾದರೆ ಯಾಕೆ ಇಷ್ಟೊಂದು ಕೆಮಿಕಲ್ ಇದೆ ಪರಿಸ್ಥಿತಿ ಆಗಿದೆ ಅದಕ್ಕೆ ನಮ್ಮ ಕೆಪಾಸಿಟಿಗಿಂತ ಅದು ಆರ್ಗನಿಸಮ್ ಕೆಪಾಸಿಟಿ ಭಾಳ ಇದೆ ಈ ಥರದ್ದು ಹಲವಾರು ರೋಗಗಳಿದೆ ಬಂದು ಹೋಗದೇ ಇದ್ದಿದ್ದು ಹಳದಿ ರೋಗದ ಕೇಸ್ ಬೇರೆ ಇದೆ ಸೊ ಹಾಗಾಗಿ ಇದೂ ಕೂಡ ಪರ್ಮನೆಂಟ್ ಆಗ್ಬೋದು ಈಗ ನಮಗೆ ಅಡಿಕೆ ಕೊಳೆ ರೋಗ ನಮ್ಗೆ ಪರ್ಮನೆಂಟ್ ಆಗಿದೆ ನಮ್ಗೆ ಗೊತ್ತು ಕೋಲ್ಮನ್ ಕಾಲದಿಂದ ಬೋರ್ಡ ಹೊಡೆಯೋದು ಒಂದು ವರ್ಷ ಸ್ವಲ್ಪ ಲಕ್ಷ ಆದರೆ ಅಡಿಕೆ ಬೀಳ್ತದೆ ಮತ್ತು ಮರು ವರ್ಷ ಬರ್ತದೆ ಇಲ್ಲಿ ಸಮಸ್ಯೆ ಏನಾಗ ಹಾಗಾದ್ರೆ ಹೌದು ಏನು ಮಾಡಬೇಕು ನಾವು ಫಾರ್ಮ್ ಟಿ ವಿ ಕಡೆಯಿಂದ ನಮ್ಮ ಸಜೆಷನ್ ಏನು ಕೇಳಿದರೆ ಖಂಡಿತ ಮರ ಅಂತೂ ಕಡಿಬಾರದು ಏನಕ್ಕೆ ಕೇಳಿದರೆ ಮುಂದೊಂದು ದಿವಸ ವಾತಾವರಣ ಬದಲಾವಣೆಯಾಗಿ ಅಥವಾ ಇವರೇನೋ ಕೊಟ್ಟಿದ್ದು ಇನ್ನೇನೋ ಮಾಯಾಮಂತ್ರದಿಂದ ಸರಿ ಹೋದರೆ ಮತ್ತು ತೋಟದ ಮಾಡೋಕ್ಕೆ 10 ವರ್ಷ ಬೇಕು ಆಗೋದಿಲ್ಲ ಮರ ಉಳಿಸ್ಕೊಳ್ಬೇಕು ಹಾಗಾದರೆ ಈಗ ನಿನ್ನೆ ಯಾರೋ ತೀರ್ಥಳ್ಳಿಂದ ಕೇಳಿದ್ರೆ ನಾವು ಸ್ಪ್ರೇ ಮಾಡಲೇಬೇಡ ಅಂತ ಹೇಳಿದೆ ಮಾಡಬೇಕು ಇಳುವರಿ ಬರಲಿ ಬಿಡಲಿ ಮಾಡಬೇಕು ಮಿನಿಮಮ್ 1-2-3 ಸ್ಪ್ರೇ ಮಾಡಬೇಕಾಗತ್ತೆ ಹಾಗಾದರೆ ಮಾತ್ರ ಮರ ಉಳಿತದೆ ಇಲ್ಲಾಂದ್ರೆ ಮರನೇ ಸತ್ತೋಗ್ತದೆ ನಾವು ಇದರದ್ದು ಧನಲಕ್ಷ್ಮಿ ಎಸ್ಟೇಟ್ನಲ್ಲಿ ಮರ ಸಹಾಯಕ್ಕೆ ಬಂದಿದೆ ಏನಕ್ಕೆ ಸ್ಪ್ರೇ ಬಿಟ್ಬಿಟ್ಟಿದ್ದಾರೆ ಹಾಗಾಗಿ ಸ್ಪ್ರೇ ಮಾಡಲೇಬೇಕು ಇಳುವರಿ ಬರುತ್ತಾ ಬಿಡುತ್ತಾ ಹಾಗಾಗಿ ಮರ ಉಳಿಸ್ಕೋಬೇಕು ಅದರಲ್ಲೇನು ನೀವು ಮರವನ್ನು ಕಡೀರಿ ಅಂತ ನಾವಂತೂ ಯಾರಿಗೂ ಹೇಳೋ ಪ್ರಶ್ನೆ ಇಲ್ಲ ಆದರೆ ಅಲ್ಲಿ ಬೇರೆ ಆದಾಯದ ಮೂಲವನ್ನು ನೋಡಿ ನಾನು ಮತ್ತೆ ಮತ್ತೆ ಕೇಳಿದೆ ಅವರು ಪೂರ್ತಿ ಹೇಳಿಲ್ಲ ಆನಂದ್ ಅವರು ಒಂದು 2-3 ಹೇಳಿದರು ಅದಕ್ಕೆ ನೀವು ರೆಡಿ ಇದ್ದೀರಾ ಅಡಿಕೆ ಹೋಯಿತು ಏನು ಮಾಡ್ತಾರೆ ಕೆಲವರು ಅಡುಗೆ ಮಾಡೋಕ್ಕೆ ಹೋಗ್ತಾರೆ ಕೆಲವರು ಬಡ್ಸೋಕ್ಕೆ ಹೋಗ್ತಾರೆ ತಪ್ಪು ಅಂತ ನಾವು ಅವ್ರನ್ನ ಪರಿಸ್ಥಿತಿಯನ್ನು ನಾವು ಇಲ್ಲಿ ಟೀಕೆ ಮಾಡೋದು ನಮ್ಮ ಗುರಿಯಲ್ಲ ಆ ಹಂತಕ್ಕೆ ಹೋಗೋಕ್ಕೆ ನಾವು ರೆಡಿ ಇದ್ದೀವ ಎಲ್ಲರೂ ಬಡ್ಸೋಕ್ಕೆ ಹೋಗೋದ್ರೆ ಎಲ್ಲಿ ಹೋಗ್ತೀರಿ ಈಗೇನೋ 1-2 ಜನ ತೋಟ ಇದೆ ಒಂದಷ್ಟು ಮದುವೆ ಅದು ಇದು ಆಗ್ತದೆ ಹಂಗಾಗಿ ನಾವು ಹೇಳೋದಿಷ್ಟೇ ಆ ಹಂತಕ್ಕೆ ನಾವು ಹೋಗೋದು ಬೇಡ ಈಗಲಿಂದ ಕೇರ್ ತೊಗೊಳ್ಳೋಣ ಅಡಿಕೆ ಮರ ಕಡೀರಿ ಅಂತ ನಾವಂತೂ ಯಾರಿಗೂ ಹೇಳೋ ಪ್ರಶ್ನೆ ಬರೋದಿಲ್ಲ ಆದರೆ ಅದರಲ್ಲಿ ಹಲವಾರು ಇವತ್ತು ಅಧ್ಯಕ್ಷರು ಮಾತಾಡ್ತಾ ನಮಗೆ ಉಪಬೆಳೆಗಳು ಆಗೋದಿಲ್ಲ ಅಂತ ಹೇಳಿದರು ಅದಕ್ಕೆ ನಂದು ವಿರೋಧ ಇದೆ ಉಪಬೆಳೆ ಆಗೋದಂದರೆ ಏನು ಮಾಡ್ತೀರಿ ಇದು ಮೊನ್ನೆ ಯಾರೋ ಕೇಳಿದ ಉಡಾಫೆಯಲ್ಲಿ ಕೇಳಿದ ನಾಳೆ ಬೆಂಗಳೂರಿಗೆ ಬಾ ಅಂತಂದೆ ಬೆಂಗಳೂರಿಗೆ ಬಂದು ಏನು ಮಾಡಲಿ ದೇವಸ್ಥಾನ ಪೂಜೆ ಮಾಡು
ನಮ್ಮೂರವರೆಲ್ಲ ಬಂದರೆ ದೇವಸ್ಥಾನ ಇದೆಯಾ ಅದನ್ನು ಗೊತ್ತಿಲ್ಲ ಅಂತಂದೆ. ವುಡ್ ಆಫೆ ಇಲ್ಲಿ ನಾನು ಹೇಳಿದೇನು ಕೇಳಿದರೆ ಆಗೋದಿಲ್ಲ ಅಂದರೆ ನಿಮ್ಮಿಷ್ಟ. ಇಲ್ಲಿ ಹೊಸತ್ತು ಈಗ ನನಗೆ ಜಿ ವಿ ಹೆಗಡೆಯವರು ಒಂದು ಇದು ಮೆಸೇಜ್ ಕಳಿಸಿದ್ರು, ಆಲ್ಟರ್ನೇಟ್ಗಳೇನು ಹೇಳುವಾಗ ನಾವು ಮಧ್ಯಾಹ್ನ ತೊಗೋತೀವಿ ಅದನ್ನ. ಆಲ್ಟರ್ನೇಟ್ಗಳಲ್ಲಿ ಹಲವಾರಿದೆ, ಜೇನು ಸಾಕಣೆ, ಹೈನುಗಾರಿಕೆ ಅದೆಲ್ಲ ನಮ್ಗೆ ಗೊತ್ತಿದ್ದಿದೆ. ಆದರೆ ನಾವು ಇವತ್ತು ಬರೀ ಬೆಳೆಗಳಿಗೆ ಸೀಮಿತವಾಗಿ ಮಾಡೋಣ, ಯಾಕೆಂದರೆ ಟೈಮ್ ಸಾಕಾಗೋದಿಲ್ಲ. ನಮಗೆ ಗೊತ್ತಿರೋದೇ ಇದೆ, ಅದನ್ನು ನೆನಪು ಮಾಡೋಕ್ಕೆ ಬರ್ತಾ ಇದ್ದೀವಿ. ಕಾಳುಮೆಣಸು ಬರುತ್ತೆ, ಮಾಡಿದವರಿದ್ದಾರೆ ಇಲ್ಲೇ ನಮ್ಮ ಮಧ್ಯದಲ್ಲಿದ್ದಾರೆ, ಅವ್ರು ಮಧ್ಯಾಹ್ನ ಮಾತಾಡ್ತಾರೆ. ಖೋಖೋವನ್ನು ಒಂದು ಮಟ್ಟಕ್ಕೆ ಬಯಲಿನಾಡಿಗೆ ಹೇಳ್ಬೋದು, ಇಲ್ಲಿ ಬೇಡ, ಯಾಕೆಂದರೆ ಅದು ಅದರದ್ದೇ ಸಮಸ್ಯೆಗಳಿದೆ. ನಾವು ಸಾಕಷ್ಟು ಪ್ರಚಾರ ಮಾಡ್ತಾ ಇದ್ದೀವಿ. ಕಾಫಿ ಬರುತ್ತೆ ಅದ್ಭುತವಾಗಿ, ನಮ್ಮ ರಾಮಣ್ಣ ಇವತ್ತು ಮಾತಾಡ್ತಾರೆ, ಕೋಟ್ಯಾಂತರ ರೂಪಾಯಿಂದ ಕಾಫಿ ಮಾಡಿದ್ದಾರೆ, ಕಾಫಿ ಬರುತ್ತೆ. ಆಮೇಲೆ ಜಾಯಿಕಾಯಿ ಬರುತ್ತೆ, ಸೀತಣ್ಣನ ತೋಟದಲ್ಲಿ ಜಾಯಿಕಾಯಿ ಬಂದಿದೆ, ಭಾಳ ಜನಕ್ಕೆ ಗೊತ್ತು. ಇನ್ನು ದಾಲ್ಚಿನ್ನಿ ಬರುತ್ತೆ. ದುಡ್ಡು ಮಾಡುವಂಥ ನಾವಿಲ್ಲಿ ನಿಮ್ಮ ಹತ್ರ ಯಾರ ಹತ್ರ ಕೊತ್ತಂಬರಿ ಕಟ್ಟು ಹಾಕಿ ಜೋಳ ಬೆಳೆಸಿ ಅಂತ ಹೇಳೋ ಪ್ರಶ್ನೆ ಇಲ್ಲ, ಯಾಕೆಂದರೆ ಇಲ್ಲಿ ವಾತಾವರಣ ಪ್ಲಸ್ ಇಲ್ಲಿ ನಮಗೆ ಅಡಿಕೆ ಸಮ ದುಡ್ಡು ಬಂದರೆ ಮಾತ್ರ ನಾವು ಮಾಡ್ತೀವಿ, ಇಲ್ಲಾಂದರೆ ನಮ್ಮದು ಗಾಡಿ ನಡೆಯೋದಿಲ್ಲ. ಆಮೇಲೆ ಇನ್ನೊಂದು ಮಾತೇನಿದೆ, ಅಡಿಕೆ ನೆನ್ಪಿಟ್ಕೊಳ್ಳಿ, ಅಡಿಕೆ ಮೇಲೆ ಇಡೀ ಭಾಗದ ಸೋಷಿಯೋ ಎಕನಾಮಿಕ್ ಕಂಡೀಷನ್ನು ನಿಂತಿದೆ. ಅಡಿಕೆ ಬಿದ್ದರೆ ಎಲ್ಲದೂ ಬಿದ್ದೋಗ್ತದೆ. ನಮ್ಮದೇ ದೊಡ್ಡದು ಬಟ್ಟೆ ಅಂಗಡಿ ಇದೆ, ನಿಮ್ಗೆ ಗೊತ್ತಿರ್ಬೋದು, ಈಗ ಗೊತ್ತಿರುತ್ತೆ ಇಲ್ಲಿ ಇದಕ್ಕೆ ಗಂಧರ್ವ ಸ್ಟೋರ್ಸ್ ನಮ್ಮ ತಮ್ಮನೇ ಮಾಡೋದು. ನಾವೇನು ಅದ್ರ ಮೇಲೆ ಡಿಪೆಂಡೆನ್ಸ್ ಇಲ್ಲ ಬಿಡೋ, ತೋಟ ಹೋದ್ರೋಗ್ಲಿ ನಾಳೆ ದಿನ ಅಂಗಡಿ ಯಾರು ಬರ್ತಾರೆ? ಬರ್ತಾರೆ, ಬರೀ ಬನಿಯನ್ನು ಅಂಡರ್ ವರ್ ಮಾತ್ರ ತಗೋತಾರೆ. ಅಡಿಕೆ ರೇಟ್ ಇದ್ರೆ ತಾನೇ ರೇಷ್ಮೆ ಸೀರೆನ ಸೂಟ ಬಿಟ್ಟ. ಹಾಗಾಗಿ ನೆನ್ಪಿಟ್ಕೊಳ್ಳಿ, ಇವತ್ತೇನಾದ್ರು ನಾನು ಇದು ಓಡಿಸ್ತೀನಿ ಅದನ್ನು ಮಾಡ್ತೀನಿ ಎಲ್ಲದೂ ಅಡಿಕೆ ಮೇಲೆ ನಿಂತಿದೆ, ಬರೀ ಸಿರಿಸಿ ಅಂತೆಲ್ಲ ನಡೆದು ಈ ಒಟ್ಟಾರೆ ಟ್ರ್ಯಾಕಲ್ಲಿ. ಆಮೇಲೆ ಹಂಗಾದ್ರೆ ಇನ್ನೊಂದು ನಾನು ಹೇಳ್ತೀನಿ, ಯಾವುದೇ ಕಾರಣಕ್ಕೆ ಇನ್ನು 5 ವರ್ಷ ಇದೆಲ್ಲ ಕ್ಲೌಡ್ಸ್ ಕ್ಲಿಯರ್ ಆಗುವಲ್ಲವರಿಗೆ, ಈಗ ವಿಜ್ಞಾನಿಗಳು ಹೇಳಿದ್ದೆಲ್ಲ ಇವತ್ತು ನನ್ನನ್ನು ಸೇರಿಸೋಕ್ಕೆ, ನಾನು ರೈತನೇ, ನಮ್ಮೆಲ್ಲ ಸೇರಿಸಿ ನಾವು ಅವ್ರು ಹೇಳಿದ್ದೇನೆ ಶಿರಸ ವಹಿಸಿ ಮಾಡುವ ಅಷ್ಟು ರೈತರಲ್ದರೂ ಕೆಲವಾರು ಒಂದು ಜನ ರೈತರಂತೂ ಮಾಡೇ ಮಾಡ್ತಾರೆ. ನಿಮ್ಮ ನೇರ ಗ್ರಿಪ್ ಇದ್ದಲ್ಲಿ ಅದು ಒಂದು ನಿಯಂತ್ರಣಕ್ಕೆ ಬಂದರೆ ಒಳ್ಳೆಯದು. ಬರಲಿಲ್ಲ ಅಂದರೆ ನಾವು ಈಗ ಅದಕ್ಕೆ ಹೇಳೋದು, ಹೊಸದಾಗಿ ಮನೆ ಕಟ್ಟೋ ಕೆಲಸ ಶುರು ಮಾಡಬೇಡಿ, ಸಾಲ ಮಾಡುವಂಥ ಯಾವುದೇ ದಂಧೆ ಮಾಡೋಕ್ಕೆ ಹೋಗಬೇಡಿ. ಇನ್ನು 5 ವರ್ಷ ಒಂದು ಹೊಸದಾಗಿ ಮನೆ ಕಟ್ಟೋಕ್ಕೆ ಹೋಗಬೇಡಿ, ಹೊಸದಾಗಿ ಸಾಲ ಮಾಡಿ ಏನೂ ಮಾಡೋಕ್ಕೆ ಹೋಗಬೇಡಿ, ಈಗಾಗಲೇ ಎಫ್ ಡಿ ಇದ್ದರೆ ತೆಗಿಯೋಕ್ಕೆ ಹೋಗಬೇಡಿ, ಆಮೇಲೆ ಹೊಸ ಕಾರ್ ತಗೋಬೇಡಿ, ಯಾವುದೇ ಹೊಸ ಯೋಜನೆಗಳಿಗೆ ಅಭಿವೃದ್ಧಿ ಕೆಲಸವನ್ನು ಬಿಟ್ಟು ಹೊಸ ಯೋಜನೆಗಳಿಗೆ ದುಡ್ಡು ಹಾಕಬೇಡಿ. ಇದು ನಮ್ಮ ಸಜೆಷನ್ನು, 5 ವರ್ಷ ಅಬ್ಸರ್ವೇಷನ್ ಪೀರಿಯಡ್. ಯಾಕೆ ನನ್ನ ಒಳಗಿಂದ ಅಂತ ಇದಕ್ಕೆ ಹೋಗೋದಿಲ್ಲ, ಇದು ಪರ್ಮನೆಂಟ್ ಗ್ಯಾರಂಟಿ. ಇನ್ ಕೇಸ್ ಆ 5 ವರ್ಷ ಆದಮೇಲೆ ಇದೆಲ್ಲ ದುಡ್ಡು ಸೇರಿಸಿ ಮಾಡೋರಂತೆ. ಆಮೇಲೆ ಮದುವೆ ಒಂದು ಅನಿವಾರ್ಯ ಮಾಡಬೇಕಾಗತ್ತೆ, ಇಲ್ಲಾದ್ರೂ ಓಡೋಗ್ಬಿಡ್ತಾರೆ. ಮದುವೆ ಬೇಕಾದರೆ ಅದನ್ನು ಕಡಿಮೆ ಖರ್ಚಲ್ಲಿ ಮಾಡಿ. ಹಾಗಾಗಿ ಈ ಪ್ರಿಕಾಷನ್ನ ತಗೊಂಡಿಲ್ಲ ಅಂದರೆ ನಮ್ಮ ಆನಂದ್ ಅವರು ಹೇಳಿದ ಕೆಲಸ ನಾವು ಮಾಡಬೇಕಾಗ್ತದೆ. ಹುಷಾರು, ಹಾಗಾಗಿ ನಾನೊಂದು ಅದಕ್ಕೆ ಇದನ್ನೇ ಹೇಳಿದ್ದು, ನೀವು ಅವ್ರು ಹೇಳಿದ್ದನ್ನು ನಾನು ಸ್ವಲ್ಪ ಟ್ವಿಸ್ಟ್ ಮಾಡಿ ಹೇಳಿದೆ. ಅವರು ಆಶಾವಾದಿಗಳು, ನಾವು ವಾಸ್ತವವಾದಿಗಳು. ಈ ರೋಗ ನೀವು ಅಂದ್ಕೊಂಡಷ್ಟು ಸುಲಭ ಇಲ್ಲ. ಇಲ್ಲಿ ಈಗ ಹಾಲ್ ತುಂಬಿದೆ, ಬಟ್ ಅಡಿಕೆ ಬೆಳೆಗಾರರ ಪ್ರಮಾಣಕ್ಕೆ ಹೋಲಿಸಿದರೆ ಇದು ಏನೂ ಅಲ್ಲ. ಇದೆಲ್ಲ ಅರ್ಥ ಹೊರಗಿನ ಬಂದವರು ಇದ್ದಾರೆ ಅಂದರೆ ಅವರಿಗೆ ಅಡಿಕೆ ನೆಮ್ಮದಿಯಲ್ಲಿದ್ದಾರೆ ಅಂತ ಅಂದ್ಕೊಳ್ಳೋಣ, ಒಳ್ಳೆಯದು, ಎಲ್ಲರೂ ನೆಮ್ಮದಿಯಿಂದ ಇರಲಿ. ಆದರೆ ಮುಂದಿನ ವರ್ಷ, ಅದಕ್ಕೂ ಮುಂದಿನ ವರ್ಷ ಇನ್ನೊಂದು ಸರಿ ಇದೇ ಥರ ಸೆಮಿನಾರ್ ಮಾಡೋಣ, ಆವಾಗ ಮಾತುಕತೆ ಹೇಗಿರುತ್ತೆ ನೋಡೋಣ. ಈ ಹಂತದಲ್ಲೂ ನಾವು ಜನರನ್ನ ಹೆದರಿಸಲಿಲ್ಲ ಅಂದರೆ ಕಿವಿ ನೆಟ್ಟಗಾಗೋದಿಲ್ಲ. ನಾನೇ ಹೆದರಿಸಿ, ನಾನು ಹೇಳಿದೆ ನಿಮಗೆ ನಾನು ದುಡ್ಡು ಕೊಡ್ತೀನಿ, ಏನಿಲ್ಲ, ನೀವು ಕಳ್ಕೊಂಡ್ರೆ ನಿಮ್ಮದು, ನೀವು ದುಡ್ಡು ಮಾಡಿದ್ರೆ ನಿಮ್ಮದು. ಇದು ವಾಸ್ತವ ಸ್ಥಿತಿ ಹಿಂಗಿದೆ. ನೀವು ಈ ವಿಜ್ಞಾನಿಗಳು ಹೇಳಿದ್ದನ್ನು ಮೇಲ್ನೋಟಕ್ಕೆ ನಂಬಿದ್ರೆ ಅಲ್ಲಿ ಪರಿಸ್ಥಿತಿ ಬೇರೆ ಇದೆ. ಈಗ ಒಂದು ವೇಣುಗೋಪಾಲ್ ಸರ್ ಒಂದು ಮಾತು ಹೇಳಿದರು, ನಾನು ಅಲ್ಲಿ ತಕ್ಷಣ ನೋಟ್ ಮಾಡ್ಕೊಂಡೆ. ನೀವು ಇದೆಲ್ಲ ಪ್ರಯೋಗವನ್ನು ನೀವು ಸಂಸ್ಥೆಯಲ್ಲೇ ಇನ್ನೊಂದು ಕಡೆ ಮಾಡಿ ತೋರಿಸಿ ಅಂತೇಳಿದ್ರೆ ಆಗೋದಿಲ್ಲ ಅಂತೇಳಿದರು. ಅದು ಈಗಾಗಲೇ ಹರಡಿದೆ. ಸೂಕ್ಷ್ಮಾಣುಜೀವಿಗಳು ಹೆಂಗೆ ಆಡುತ್ತೆ ನಿಮ್ಗೆ ಗೊತ್ತು, ಇಲ್ಲೇ ವಾತಾವರಣದಲ್ಲಿ ಇದೆ. ಹಂಗೆ ಅಂದ್ಕೊಂಡಷ್ಟು ಇದು ನಿಯಂತ್ರಣ ಸುಲಭ ಇಲ್ಲ, ಹಾಗಾಗಿ ನಿರಾಶಾವಾದನೇ ಇದೆ. ಅದಕ್ಕೊಂದೇ ಒಂದು, ಜಗತ್ತಲ್ಲಿ ಅಡಿಕೆಯನ್ನೇ ನಂಬಿ ಬದುಕೋರ ಸಂಖ್ಯೆ ಭಾಳ ಕಡಿಮೆ ಇದ್ದೀರಿ. ಬೈಲ್ಸೀಮೆ ನೋಡಿ ಕಲಿಬೇಕು. ದಾಳಿಂಬೆ ಬಂತ, ಕಿತ್ತು ಹಾಕಿದ್ರು, ಇನ್ನೊಂದು ಕಿನೋ ಹಾಕಿದ್ರು, ಅದಕ್ಕೇನಾದ್ರು ಸಮಸ್ಯೆ ಬಂದ ಕಿತ್ತು ಹಾಕಿದ್ರು, ಮತ್ತೊಂದು ಹಾಕಿದ್ರು, ಪಟಾಪಟ ಒಂದು ಜನರೇಷನಲ್ಲಿ 3-4 ಬೆಳೆಯನ್ನೇ ಚೇಂಜ್ ಮಾಡ್ತಾರೆ. ಇಡೀ ಇದರಲ್ಲಿ ಏನು 95ನೇ ಇಸವಿವರೆಗೆ ರಾಯಚೂರಿನಲ್ಲಿ ಹತ್ತಿ ಬೆಳೀತಿದ್ರು, ವಿಮಾನದಲ್ಲಿ ಫಸ್ಟ್ ಸ್ಪ್ರೇ ಮಾಡಿದರು. 2000ನೇ ಇಸವಿಯಲ್ಲಿ ಹತ್ತಿ ಹೊಟ್ಟು ಬಿಟ್ಬಿಟ್ರು, ಬಿಟ್ಟು ಬರೇ ಭತ್ತ. ಈಗ ಭತ್ತ ಸಾಕಾಗಿದೆ. ಈಗ ನಾವು ಅವರಿಗೆ ಹುಳ ಕೋಕದ್ದು ಹುಳ ಬಿಟ್ಟಿದ್ದೀವಿ, ಬೇರೆ ಮಾಡ್ತಾ ಇದ್ದಾರೆ. ಹಾಗಾಗಿ ಬೆಳೆ ಪರಿವರ್ತನೆ, ಜಗದ ಪರಿವರ್ತನೆ, ಮನುಷ್ಯ ಪರಿವರ್ತನೆ ಆಗೋದು ಅನಿವಾರ್ಯ. ಆಗೋದಿಲ್ಲ ಅಂತಂದರೆ ಕಷ್ಟಕ್ಕೆ ಬರ್ತದೆ. ಹಾಗೆ ನಮಗೂ ಅವಕಾಶಗಳಿದೆ, ಊರು ಬಿಡೋ ಅಗತ್ಯ ಇಲ್ಲ. ಆದರೆ ಉಪಬೆಳೆಗಳನ್ನು ಮಾಡಬೇಕು, ಇಲ್ಲ ಅಂದರೆ ಆ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ನಾವು ತೀರಾ ಆಶಾವಾದಿಗಳಾಗಿ ಕುತ್ತಿಗೆ ತಂದ್ಕೊಳ್ಳೋದು ಬೇಡ. ಇದು ವಾಸ್ತವ ಸ್ಥಿತಿ. ಇದರ ಮುಂದುವರೆದ ಭಾಗದಲ್ಲಿ ಈ ಅಡಿಕೆ ಎಲೆಚುಕ್ಕಿಗೆ ಸಂಬಂಧಪಟ್ಟಂತೆ ಒಂದು 1/2 ಗಂಟೆ ಪ್ರಶ್ನೋತ್ತರ ಇಟ್ಕೊಳ್ಳುವ, ಎಲ್ಲರೂ ಇರ್ತಾರೆ, ನಮ್ಮ ಇವರು ಇರ್ತಾರೆ. ಆಮೇಲೆ ಅದಾದಮೇಲೆ ನಾವು ಪರ್ಯಾಯ ಬೆಳೆಗಳ ಬಗ್ಗೆ ಮಾತಾಡುವ,